ನಮಸ್ಕಾರ ವೀಕ್ಷಕರೇ. ಸ್ವರ್ಣ ಟಿವಿ ಅರ್ಪಿಸುವ ಸಂಸ್ಕೃತಿ ವೈಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅರ್ಪಿತಾ. ಪ್ರಿಯ ವೀಕ್ಷಕರೇ, ಮಂಡ್ಯ ಜಿಲ್ಲೆ ಸಂಸ್ಕೃತಿಯ ನಾಡು, ವೈಭವಗಳ ನೆಲೆವೀಡು. ಈ ನಮ್ಮ ಸಕ್ಕರೆ ಚೀನಿಯಲ್ಲಿ ಇರುವ ವಿವಿಧ ದೇವಾಲಯಗಳು, ಅದರ ಪರಂಪರೆ, ಹಿನ್ನೆಲೆ ಹಾಗೂ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿನೂತನ ಪ್ರಯೋಗವೇ ಸಂಸ್ಕೃತಿ ವೈಭವ. ಇಂದಿನ ಸಂಚಿಕೆಯಲ್ಲಿ ನಾವು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುವ ಬೆಂಗಳೂರು ಮೈಸೂರು ಹೆದ್ದಾರಿಯ ಸಾದರಲು ಕುದುರಗುಂಡಿಯ ಅಡ್ಡರಸ್ತೆಯಲ್ಲಿ ಸಾಗಿದರೆ ಬಿ ಗೌಡಗೆರೆ ಎಂಬ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಸಾಯಿ ಮಂದಿರದ ಪರಿಚಯ ಮಾಡಿಕೊಳ್ಳೋಣ, ಬನ್ನಿ. ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ಸಂಸ್ಕೃತಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಇದಾಗಲೇ ಬೇಸಿಗೆ ರಜೆ ಮುಗಿದಿದೆ. ತಾತನ ಮನೆಯಿಂದ ಮಕ್ಕಳೆಲ್ಲ ವಾಪಸ್ ಬಂದಿದ್ದಾರೆ. ತಾತ ಅಂದರೆ ಪ್ರೀತಿಯ ಚಿಲುಮೆ, ತಾತ ಅಂದರೆ ವಾತ್ಸಲ್ಯದ ಪ್ರತೀಕ, ತಾತ ಅಂದರೆ ಶಿಸ್ತಿನ ಸಿಪಾಯಿ. ಯಾಕೆ ತಾತನ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಅದು ಸಂಸ್ಕೃತಿ ವೈಭವದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕರ್ನಾಟಕದಲ್ಲೇ ಅತಿ ದೊಡ್ಡದಾದ ಸಾಯಿ ಮಂದಿರ, ತಾತನ ಮನೆ ಅಂತಲೇ ಹೆಸರುವಾಸಿಯಾಗಿರುವಂತಹ ಸಾಯಿ ಮಂದಿರಕ್ಕೆ ನಾವಿಂದು ಪಯಣವನ್ನು ಬೆಳೆಸ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಮೈಸೂರು ಬೆಂಗಳೂರು ರಾಜ್ಯ ಹೆದ್ದಾರಿಯಲ್ಲಿ ಸಾದೊಳಲು ಕುದುರುಗುಂಡಿ ಅಡ್ಡರಸ್ತೆಯಲ್ಲಿ ಈ ಸಾಯಿ ಮಂದಿರ ನಿರ್ಮಾಣ ಆಗಿರುವಂಥದ್ದು, ಕೆ ಗೌಡಗೆರೆ ಅನ್ನುವಂತಹ ಸ್ಥಳದಲ್ಲಿ ಈ ಸಾಯಿ ಮಂದಿರ ನಿರ್ಮಾಣವಾಗಿರುವಂಥದ್ದು. ಬನ್ನಿ ವೀಕ್ಷಕರೇ, ಇದೀಗ ನಾವು ನಮ್ಮ ತಾತನ ಮನೆಗೆ ಹೋಗಿ ಅಲ್ಲಿಯ ವೈಶಿಷ್ಟ್ಯತೆಗಳನ್ನು ತಿಳ್ಕೊಂಡು ಬರೋಣ. ಶಿರಡಿ ಸಾಯಿಬಾಬಾ ಮಂದಿರದ ರೂಪುರೇಷೆಯಲ್ಲಿ ಸ್ಥಾಪಿತವಾಗಿರುವ ಈ ಸಾಯಿ ಮಂದಿರವನ್ನು ತಾತನ ಮನೆ ಎಂದೇ ಕರೆಯಲಾಗುತ್ತದೆ. ಈ ಮೂಲಕ ಭಕ್ತರ ಭಾವನಾತ್ಮಕ ವಲಯಕ್ಕೂ ಈ ಮಂದಿರ ತಲುಪುತ್ತದೆ ಎಂದರೆ ತಪ್ಪಾಗಲಾರದು. ಕರ್ನಾಟಕದಲ್ಲಿ ಅತಿ ದೊಡ್ಡ ಸಾಯಿ ಮಂದಿರ ಎಂಬ ಹೆಗ್ಗಳಿಕೆಗೂ ಮಂದಿರ ಪಾತ್ರವಾಗಿದೆ. ವೀಕ್ಷಕರೇ, ಸಾಯಿ ಮಂದಿರಕ್ಕೆ ಭೇಟಿ ನೀಡಿ ಮತ್ತಷ್ಟು ಮಾಹಿತಿ ತಿಳಿದು ಬರೋಣ, ಬನ್ನಿ. ವೀಕ್ಷಕರೇ, ಇದೀಗ ನಾವು ಕರ್ನಾಟಕದ ಅತಿ ದೊಡ್ಡ ಸಾಯಿ ಮಂದಿರಕ್ಕೆ ಆಗಮಿಸಿದ್ದೀವಿ. ಹಸಿರಿನ ರಾಶಿಯ ನಡುವೆ ಈ ಸಾಯಿ ಮಂದಿರ ನಿರ್ಮಾಣವಾಗಿರುವಂಥದ್ದು. ವೀಕ್ಷಕರೇ, ಸಾಯಿಬಾಬರ ಮೂಲ ಹೆಸರು ಮತ್ತು ಸ್ಥಳದ ಬಗ್ಗೆ ನಾವು ಉಲ್ಲೇಖಿಸುವಾಗ ಸ್ಪಷ್ಟವಾದ ಉಲ್ಲೇಖ ನಮಗೆ ಕಂಡು ಬರೋದಿಲ್ಲ. ಶಿರಡಿಗೆ ಹೋಗಿ ಇತಿಹಾಸವನ್ನು ಅವಲೋಕಿಸಿದ್ರೂ ಕೂಡ ಬಾಬಾರವರು ಕೂಡ ಅದಕ್ಕೆ
ಸರಿಯಾದ ಸ್ಪಷ್ಟನೆಯನ್ನ ಕೊಡೋದಿಲ್ಲ ಅನ್ನೋ ಮಾಹಿತಿ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ. ಖಂಡೋಬ ದೇವಳದ ಆಗಮಿಕರು ಇವರನ್ನ ಯಾ ಸಾಯಿ ಅಂದ್ರೆ ಸಾಯಿಗೆ ಸುಸ್ವಾಗತ ಅಂತ ಹೇಳಿ ಉದ್ಗರಿಸ್ತಾರಂತೆ. ಅಂದಿನಿಂದ ಇವರಿಗೆ ಸಾಯಿಬಾಬಾ ಅನ್ನುವಂತಹ ಹೆಸರು ಬಂತು ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗುತ್ತೆ. ವೀಕ್ಷಕರೇ, ಪರ್ಷಿಯ ಭಾಷೆಯಲ್ಲಿ ಸಾಯಿ ಪದವನ್ನು ನಾವು ಗಮನಿಸಿದಾಗ ಸೂಫಿ ಸಂತರುಗಳಿಗೆ ಕೊಡುತ್ತಿದ್ದಂತಹ ಒಂದು ಬಿರುದು ಅನ್ನುವಂತಹ ಮಾಹಿತಿ ನಮಗೆ ಸಿಗುತ್ತೆ. ಅದರರ್ಥ ಬಡ ವ್ಯಕ್ತಿ, ಸಾಯಿ ಅಂದರೆ ಬಡ ವ್ಯಕ್ತಿ ಅನ್ನುವಂತಹ ಅರ್ಥ ನಮಗೆ ಸಿಗುತ್ತೆ. ಹಾಗೆ ಬಂಜಾರ ಭಾಷೆಯಲ್ಲಿ ಸಾಯಿ ಅಂತಂದರೆ ಒಳ್ಳೆಯ ವ್ಯಕ್ತಿ ಅಂತ. ಹಾಗೆ ಭಾರತೀಯ ಭಾಷೆಯಲ್ಲಿ ಬಾಬಾ ಅಂದರೆ ತಂದೆಯ ತಂದೆ ಅಂದರೆ ತಾತ ಅನ್ನುವಂತಹ ಅರ್ಥ ಸಿಗುತ್ತೆ. ಒಳ್ಳೆಯ ಗುರು, ಪವಿತ್ರವಾದ ಗುರು, ಈ ಎಲ್ಲ ಅರ್ಥವನ್ನು ಈ ಸಾಯಿಬಾಬಾ ಅನ್ನುವಂತಹ ಹೆಸರು ನಮಗೆ ನೀಡುತ್ತೆ ಅನ್ನುವಂಥದ್ದು. ಪ್ರಿಯ ವೀಕ್ಷಕರೇ, ಇದೀಗ ನಾವು ತಾತನ ಮನೆಗೆ ತೆರಳ್ತಾ ಇದ್ದೀವಿ, ಅಲ್ಲಿ ದರ್ಶನವನ್ನು ಮಾಡ್ತೀವಿ. ಹಾಗೆ ಅದರ ವೈಶಿಷ್ಟ್ಯತೆಗಳನ್ನು ಖುದ್ದು ಅಲ್ಲಿಯ ಪರಿಚಾರಕರನ್ನು ಕೇಳಿ ವಿಚಾರಿಸ್ತೀವಿ. ಹಾಗೆ ಇಲ್ಲಿಗೆ ಬರುವಂತಹ ಅಸಂಖ್ಯಾತ ಭಕ್ತರನ್ನು ಕೂಡ ನಾವು ಇದೀಗ ಭೇಟಿ ಮಾಡಿಸಲಿದ್ದೇವೆ. ಪ್ರಿಯ ವೀಕ್ಷಕರೇ, ಸಂಸ್ಕೃತಿ ಅಂದರೆ ಬೌದ್ಧಿಕ ವಿಕಾಸ, ಮಾನಸಿಕ ಪಕ್ವತೆ ಅಂತ ನಾನು ಯಾವಾಗಲೂ ಪ್ರತಿ ಸಂಚಿಕೆಯಲ್ಲೂ ಹೇಳ್ತಾ ಇರ್ತೀನಿ. ಈ ಮಾನಸಿಕ ಪಕ್ವತೆ ಇರ್ಬೋದು ಅಥವಾ ಬೌದ್ಧಿಕ ವಿಕಾಸ, ವಿಕಾಸ ಹಾಗೂ ಪಕ್ವತೆ ಇವೆರಡನ್ನು ಸಾಧಿಸಲಿಕ್ಕೆ ಇಂತಹ ವ್ಯಕ್ತಿಗಳ ದರ್ಶನವನ್ನು ಮಾಡಬೇಕು, ಹಾಗೆ ಇಂತಹ ಸ್ಥಳಕ್ಕೆ ಭೇಟಿ ಕೊಡಬೇಕು. ಆಗ ನಮ್ಮ ಮನಸ್ಸಿನ ಪಕ್ವತೆ ಉಂಟಾಗುತ್ತೆ, ಹಾಗೆ ಬುದ್ಧಿಯ ವಿಕಾಸ ಕೂಡ ಉಂಟಾಗುತ್ತೆ. ಪ್ರಿಯ ವೀಕ್ಷಕರೇ, ಇದೀಗ ನಾವು ಶ್ರೀ ಸಾಯಿ ಮಂದಿರದ ಪ್ರವೇಶ ದ್ವಾರದಲ್ಲಿ ನಿಂತಿದ್ದೇವೆ. ಸಾದೊಳಲು ಕುದುರುಗುಂಡಿಯ ಅಡ್ಡ ರಸ್ತೆಯಲ್ಲಿ ನಿರ್ಮಾಣವಾಗಿರುವಂತಹ ಬಿ ಗೌಡಗೆರೆ ಎನ್ನುವಂತಹ ಗ್ರಾಮದಲ್ಲಿ ನಿರ್ಮಾಣವಾಗಿರುವಂತಹ ಹಸಿರು ರಾಶಿಯ ಮಧ್ಯೆ ನಿರ್ಮಾಣವಾಗಿರುವಂತಹ ಶ್ರೀ ಸಾಯಿ ಮಂದಿರಕ್ಕೆ ಇದೀಗ ಆಗಮಿಸಿದ್ದೇವೆ. ಬನ್ನಿ, ಸಾಯಿಬಾಬರ ಕೃಪೆಗೆ ಇದೀಗ ಕಟಾಕ್ಷರಾಗಿ ಬರೋಣ. ಸಾಯಿಬಾಬರ ಮೂಲ ಹೆಸರಿನ ಬಗ್ಗೆ ಇತಿಹಾಸದಲ್ಲಿ ಮಾಹಿತಿ ದೊರೆಯುವುದಿಲ್ಲ. ಆದರೂ ಪರ್ಷಿಯ ಭಾಷೆಯಲ್ಲಿ ಸಾಯಿ ಎಂದರೆ ಸೂಫಿ ಸಂತನಿಗೆ ನೀಡುವ ಬಿರುದು, ಬಡ ವ್ಯಕ್ತಿ ಎಂದೂ ಅರ್ಥವಿದೆ. ಬಂಜಾರ ಎಂಬ ಭಾಷೆಯಲ್ಲಿ ಬಾಬಾ ಎಂದರೆ ಒಳ್ಳೆಯ ವ್ಯಕ್ತಿ ಎಂದರ್ಥವಿದೆ. ಹಾಗೆಯೇ ಭಾರತೀಯ ಭಾಷೆಗಳಲ್ಲಿ ಬಾಬಾ ಎಂದರೆ ತಂದೆಯ ತಂದೆ ಎಂಬುದಾಗಿ ಹೇಳುತ್ತಾರೆ. ಪ್ರಿಯ ವೀಕ್ಷಕರೇ, ಹಸಿರಿನ ರಾಶಿ ಮಧ್ಯೆ ಸ್ಥಾಪಿತವಾಗಿರುವ ಬಿ ಗೌಡಗೆರೆಯ ಸಾಯಿ ಮಂದಿರದ ನಿರ್ಮಾಣದ ಹಿಂದೆ ರೋಚಕ ಕಥೆ ಇದೆ. ಭಾಸ್ಕರ್ ರಾವ್ ಎಂಬುವವರ ಕಣ್ಣೀರ ಧಾರೆ. ಬಾಬಾರ ಅಭಯ ಹಸ್ತ ಮಂದಿರದ ಸ್ಥಾಪನೆಗೆ ಮೂಲ ಕಾರಣವಾಯಿತಂತೆ. ಅನೇಕ ಅಚ್ಚರಿಯುಳ್ಳ ಈ ಸ್ಥಳದ ಮಹಿಮೆ ಅಪಾರ. ವೀಕ್ಷಕರೇ, ಈ ಮಂದಿರ ಸ್ಥಾಪನೆಗೆ ಕಾರಣ ಹಿನ್ನೆಲೆಗಳನ್ನು ತಿಳಿದು ಬರೋಣ. ಬನ್ನಿ ವೀಕ್ಷಕರೇ, ಈ ಸಾಯಿ ಮಂದಿರ ನಿರ್ಮಾಣ ಆಗಲಿಕ್ಕೆ ಒಂದು ರೋಚಕವಾದ ಕಥೆ ಇದೆ, ಹಿನ್ನೆಲೆ ಇದೆ, ಪ್ರೇರಣಾ ಶಕ್ತಿ ಕೂಡ ಇದೆ. ಭಾಸ್ಕರ್ ರಾವ್ ಅನ್ನುವಂಥವರು ಕೋಲಾರ ಜಿಲ್ಲೆಯವರು. ಇವರು ಬಹಳ ಕಡುಬಡತನದಲ್ಲಿ ಜನಿಸ್ತಾರೆ. ಹುಟ್ಟೋಕ್ಕಿಂತ ಮುಂಚೆನೆ ತಮ್ಮ ತಂದೆಯನ್ನು ಅವರು ಕಳ್ಕೊಳ್ತಾರೆ. ತದನಂತರ ಅವರ ತಾಯಿ ಇವರನ್ನು ಸಾಕ್ತಾರೆ, ಮನೆ ಕೆಲಸ ಮಾಡಿ ಇವರ ತಾಯಿ ಇವರನ್ನು ಸಾಕ್ತಾರೆ. ಸ್ಮಶಾನದಲ್ಲಿ ಭಾಸ್ಕರ್ ರಾವ್ ಅನ್ನೋರು ಬೆಳೀತಾರೆ. ಇವರು ಕಡು ಬಡತನದಲ್ಲಿದ್ದರೂ ಕೂಡ ವೆಲ್ಡಿಂಗ್ ಕೆಲಸ ಮಾಡಿ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ. ವೀಕ್ಷಕರೆ, ಇಂತಹ ಕಡು ಬಡತನದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಇಷ್ಟು ಬೃಹದಾಕಾರವಾದ ಸಾಯಿ ಮಂದಿರವನ್ನು ಕಟ್ಟಲಿಕ್ಕೆ ಏನು ಕಾರಣ ಆಯಿತು ಮುಂದೆ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಭಾಸ್ಕರ್ ರಾವ್ ಅವರು ವೆಲ್ಡಿಂಗ್ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅವರು ಒಬೆರಾಯ್ ಅನ್ನುವಂತಹ ಹೋಟೆಲ್ನಲ್ಲಿ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವರು ಬಹಳ ಕಷ್ಟಜೀವಿ ಆಗಿರೋದ್ರಿಂದ ಅಲ್ಲಿನ ಇಂಜಿನಿಯರಿಂಗ್ ಡೈರೆಕ್ಟರ್ ಆದಂತಹ ಪಂಜಾಬ್ ರಾಜ್ಯದವರಾದ ಶ್ರೀ ವೀರೇಶ್ ಸಹಾನಿ ಅನ್ನುವಂತಹ ಇಂಜಿನಿಯರ್ನ ಪರಿಚಯ ಅವರಿಗೆ ಆಗುತ್ತೆ. ಇವರ ಕಷ್ಟವನ್ನು ನೋಡಿದಂತಹ ಇಂಜಿನಿಯರ್ ಅವರು ಹೇಳ್ತಾರೆ, ನೀವು ಕುಟುಂಬ ಸಮೇತರಾಗಿ ಮಹಾರಾಷ್ಟ್ರದ ಶಿರಡಿಯಲ್ಲಿರುವಂತಹ ಸಾಯಿ ಮಂದಿರಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಒಂದು ಸಲಹೆಯನ್ನು ಅವರು ಇಡ್ತಾರೆ. ಈ ಸಲಹೆಯನ್ನು ಸ್ವೀಕರಿಸಿದಂತಹ ಭಾಸ್ಕರ್ ಅವರವರು ಶಿರಡಿಗೆ ಕುಟುಂಬ ಸಮೇತರಾಗಿ ತೆರಳ್ತಾರೆ. ಅಲ್ಲಿ ಅವರು ಶಿರಡಿ ಸಾಯಿಬಾಬರ ದರ್ಶನವನ್ನು ಮಾಡ್ತಾರೆ. ಮುಂದೆ ಏನಾಗುತ್ತೆ,
ಬಾಬಾರವರನ್ನು ದರ್ಶಿಸೋದಕ್ಕೆ ಹೋಗುವ ಹಾದಿ ಮಧ್ಯೆ ಈ ಜೋಡಿ ದೀಪಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ರಾಜಮ್ಮ ಅವರು ಇಲ್ಲಿದ್ದಾರೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಏನೇ ಆಗಲಿ ದೇವರು ನಮಗೆ ಒಳ್ಳೇದು ಮಾಡ್ತಾನೆ, ನಮಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಭಾವನೆಯಲ್ಲಿ ಇಲ್ಲಿ ಅಸಂಖ್ಯಾತ ಭಕ್ತರು ಬರ್ತಾರೆ. ಪ್ರತಿ ಗುರುವಾರ ವಿಶೇಷ ಪೂಜೆ ಇದು ನಡೆಯುತ್ತೆ. ಈ ದೀಪಗಳನ್ನು ಇದೀಗ ರಾಜಮ್ಮ ಅವರು ತಯಾರು ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ ಭಕ್ತರಿಗೆ ಕೊಡಲಿಕ್ಕೆ. ರಾಜಮ್ಮ ಅವ್ರನ್ನೇ ಕೇಳೋಣ, ಇಲ್ಲಿ ಈ ದೀಪಗಳ ವೈಶಿಷ್ಟ್ಯತೆ ಏನು ಅಂತ. ಇಲ್ಲಿ ಮೂಲೆಸ್ಥಾನ ಇದೆ. ಬಾಬಾವರು ಕುಳಿತಾಗ ನಾ ಇಲ್ಲಿ ಆರತಿನ ಫಸ್ಟು ಬರಬೇಕಾದವರು ದೀಪ್ತಾರತಿನ ಬೆಳಗಿ ಮುಂದೆ ಹೋಗಬೇಕು ಸ್ಥಾನಕ್ಕೆ. ಅದಕ್ಕೆ ಇದು ಒಳ್ಳೆಯದಾಗುತ್ತೆ ಅಂತ ಐದು ದೀಪದ ಪಂಚಾರತಿಯನ್ನು ಬೆಳಗ್ತಾರೆ ಸರ್. ವೀಕ್ಷಕರೇ, ಇದೀಗ ನೀವು ನೋಡ್ತಾ ಇದ್ದೀರಿ ಜೋಡಿ ದೀಪಗಳನ್ನು. ಬಾಬಾರವರು ಇಲ್ಲಿಂದ ತೆರಳುವಾಗ ಜೋಡಿ ದೀಪದ ಆರತಿಯನ್ನು ಬೆಳಗಿ ಬೆಳಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ವೀರೇಶ್ ಸಹನಿಯವರ ಸಲಹೆಯ ಮೇರೆಗೆ ಭಾಸ್ಕರ್ ರಾವ್ ಅವರು ಕುಟುಂಬ ಸಮೇತ ಶಿರಡಿಗೆ ತೆರಳಿ ಅಲ್ಲಿ ಸಾಯಿಬಾಬರ ದರ್ಶನವನ್ನು ಮಾಡಿಕೊಂಡು ಬೆಂಗಳೂರಿಗೆ ಬಂದು ರಾವಣ್ ರಾವ್ ಅನ್ನುವಂತಹ ಸ್ವಂತ ಕಚೇರಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ತದನಂತರ ಒಂದು ದಿವಸ ಅವರ ಚಿಕ್ಕಪ್ಪನ ಮಗನ ನಿಶ್ಚಿತಾರ್ಥ ಬಂಗಾರಪೇಟೆಯಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಭಾಸ್ಕರ್ ರಾವ್ ಅವರ ಮನಸ್ಥಿತಿ ಸರಿ ಇರಲ್ಲ. ಕಷ್ಟ ಬಂದಾಗ ವೆಂಕಟರಮಣ ಅನ್ನುವಂತಹ ಮಾತು ಪ್ರಚಲಿತದಲ್ಲಿರೋದು. ಹಾಗಾಗಿ ವೀರೇಶ್ ಸಹನಿ ಅವರು ಹೇಳಿದಂತಹ ಮಾತು ಭಾಸ್ಕರ್ ರಾವ್ ಅವರಿಗೆ ನೆನಪಾಗುತ್ತೆ. ಅವರು ನಿಶ್ಚಿತಾರ್ಥದಿಂದ ತೆರಳುವಾಗ ಗಾಡಿ ಓಡಿಸ್ತಾ 100 ಕಿಲೋಮೀಟರ್ ವೇಗದಲ್ಲಿ ಅವರು ತೆರಳ್ತಾರೆ. ಹಾಗೆ ಬಾಬಾರನ್ನು ಅವರು ನೆನಪಿಸ್ಕೋತಾರೆ. ನಾನು 10 ಸಲ ಕಣ್ಣು ಬಿಡೋಷ್ಟರಲ್ಲಿ ನೀನು ನನಗೆ ಪ್ರತ್ಯಕ್ಷ ಆಗಬೇಕು, ಇಲ್ಲದೇ ಇದ್ದರೆ ನಾನು ಮರಕ್ಕೆ ಗುದ್ದಿಯೋ ಅಥವಾ ರಸ್ತೆ ಬದಿಗೆ ಗುದ್ದಿಯೋ ಏನೋ ಒಂದು ಗುದ್ದಿ ವಾಹನವನ್ನು ಡಿಕ್ಕಿ ಮಾಡಿ ನಾನು ಸಾಯ್ತೇನೆ ಅಂತ ಅವರು ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡ್ಕೋತಾರೆ. ಮುಂದೆ ಅವ್ರಿಗೆ ಏನಾಗುತ್ತೆ, ಬಾಬಾ ದರ್ಶನ ಕೊಡ್ತಾರಾ ಅಥವಾ ಇಲ್ವಾ ಅದನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ಸಾಯಿ ಮಂದಿರ ಎಷ್ಟು ಪ್ರಖ್ಯಾತಿ ಹೊಂದಿದೆ ಅಂತಂದರೆ ಭಕ್ತರು ಅದು ವಿಶೇಷವಾಗಿ ಗುರುವಾರದಂದು ತಂಡೋಪತಂಡವಾಗಿ ಬರ್ತಾರೆ, ಇಲ್ಲಿ ಜೋಡಿ ದೀಪಗಳನ್ನು ಬೆಳಗ್ತಾರೆ. ಇಲ್ಲಿ ನೀವು ಕಾಣ್ತಾ ಇರೋದು ಅರಳಿ ಮರದ ಕೆಳಗಡೆ ಭಕ್ತರು ಜೋಡಿ ದೀಪವನ್ನು ಬೆಳಗ್ತಾ ಇರೋದನ್ನ ನಾವಿದೀಗ ಕಾಣ್ತಾ ಇದ್ದೇವೆ. ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಅನ್ನುವಂತಹ ಸಾಯಿ ಜಪವನ್ನು ಇದೀಗ ನೀವು ನೋಡ್ತಾ ಇದ್ದೀರಿ. ವೀಕ್ಷಕರೇ, ಈ ಅರಳಿ ಮರದಲ್ಲಿ ಅಸಂಖ್ಯಾತ ಚೀಟಿಗಳನ್ನು ನೀವು ನೋಡ್ತೀರಿ. ಪೇಪರಲ್ಲಿ ಭಕ್ತರು ತಮ್ಮ ಕಷ್ಟಗಳನ್ನು ಅಥವಾ ಹರಕೆಗಳನ್ನು ಅಥವಾ ಸಾಯಿ ಜಪವನ್ನು ಬರೆದು ಇಲ್ಲಿ ಕಟ್ಟಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅಸಂಖ್ಯಾತ ಚೀಟಿಗಳು, ಪೇಪರ್ನಲ್ಲಿ ಬರೆದಿರುವಂತಹ ಚೀಟಿಗಳನ್ನು ನಾವು ಇದೀಗ ಕಾಣಬಹುದು.
ಇಲ್ಲಿ ಕಾಣ್ತಿರೋ ಒಂದು ಕಲ್ಲಿನ ಬಂಡೆ ಏನಿದೆ ಇದರದ್ದು ಒಂದು ವೈಶಿಷ್ಟ್ಯತೆ ಇದೆ. ಇದು ಏನಂದರೆ ಈ ಒಂದು ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಈ ಮಂಡ್ಯ ಜಿಲ್ಲೆಗೆ ಏನು ವಲಸೆ ಬಂದರು ನಮ್ಮ ಧರ್ಮಾಧಿಕಾರಿಗಳು ಅವ್ರ ಕನಸಿನಲ್ಲಿ ಒಂದು ಬಾಬನ ಒಂದು ಸೂಚನೆ ಏನು ಕೊಟ್ಟಿದ್ದು ಈ ಒಂದು ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವ್ರ ಕನಸಿನಲ್ಲಿ ಬಾಬಾ ಹೇಳಿದರು ಇಲ್ಲಿ ಒಂದು ಬಂಡೆ ಸಿಗುತ್ತೆ, ಆ ಒಂದು ಬಂಡೆನೇ ನಾನು ಕೂತ್ಕೊಂಡು ಧ್ಯಾನ ಮಾಡ್ತಿರೋ ಸ್ಥಳ ಇದು, ನೀನು ಅದನ್ನು ಹೋಗಿ ಹುಡುಕು, ಆ ಒಂದು ಜಾಗದಲ್ಲಿ ಸಿಗುತ್ತೆ, ಆ ಸಿಕ್ಕಿದ ನಂತರ ಅಲ್ಲಿ ನನ್ನ ಮಂದಿರ ಶುರು ಮಾಡಬೇಕು ಅಂತ ಹೇಳಿದರು. ಹಾಗೆ ಅವರು ಕೂಡ ಅವರಿಗೆ 40 ವರ್ಷ ಆದ ನಂತರ ಈ ಕಡೆ ಮಂಡ್ಯ ಜಿಲ್ಲೆಗೆ ವಲಸೆ ಬಂದು ಈ ಒಂದು ಏನು ಬಿ ಗೌಡಗೆರೆ ಮಧ್ಯದ ಗ್ರಾಮದಲ್ಲಿ ಈ ಒಂದು ಜಾಗನ ತಗೊಂಡು ಎಲ್ಲ ಕ್ಲೀನ್ ಮಾಡಿಸುವಾಗ ಹುಡುಕ್ತಿರುವಾಗ ಈ ಒಂದು ಕೊನೆಯಲ್ಲಿ ಏನಿದು ಒಟ್ಟು ಬಂದು ವಿಸ್ತೀರ್ಣ 59 ಕುಂಟೆ ಇದೆ, 59 ಕುಂಟೆ ವಿಸ್ತೀರ್ಣನು ಕ್ಲೀನ್ ಮಾಡಿಸಿದಾಗ ಎಲ್ಲೂ ನಮಗೆ ಈ ಒಂದು ಕಲ್ಲಿನ ಬಂಡೆ ಬಾಬಾ ತೋರಿಸಿದ ಕಲ್ಲಿನ ಬಂಡೆ ಕಂಡಿರಲಿಲ್ಲ. ಇನ್ನೇನು ಇಲ್ಲೂ ಇಲ್ಲ ಬಾಬಾನ ಕುರುಹು ಅಂತ ಹೇಳಿ ಹೊರಡೋ ಸಮಯ ಲಾಸ್ಟಲ್ಲಿ ಜೆ ಸಿ ಬಿಗೆ ಆಕಸ್ಮಿಕವಾಗಿ ಆ ಒಂದು ಕಲ್ಲಿನ ಬಂಡೆ ತಾಕ್ತು. ಆ ಒಂದು ಕಲ್ಲಿನ ಬಂಡೆ ಸಿಕ್ಕಿದ ನಂತರ ಅದು ಕಲ್ಲಿನ ಬಂಡೆ ಚೂರಾಗಿದೆ, ಅದು ಜೆ ಸಿ ಬಿನಲ್ಲೆಲ್ಲ ತೆಗಿತಿದ್ರಲ್ಲ ಆ ಸಂದರ್ಭ ಅದು ಚೂರಾಗಿದೆ. ಇದು ಬಾಬಾ ಅವರು ಕೂತ್ಕೊಂಡು ಇಲ್ಲಿ ಧ್ಯಾನ ಮಾಡ್ತಿರ್ತಾರೆ, ಅವರಿಲ್ಲಿ ತಪಸ್ಸನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ. ಇದು ಕೂಡ ಬಾಬಾ ಅವರ ಮೂಲಸ್ಥಾನ. ಓಂ ಪ್ರಥಮ ಇಲ್ಲಿ ಬರೋ ಭಕ್ತಾದಿಗಳು ಈ ಒಂದು ಮೂಲಸ್ಥಾನಕ್ಕೆ ದೀಪ ಹಚ್ಚೋ ಮುಖೇನ ಬಾಬಾನ ಒಂದು ಏನು ನಾಮಸ್ಮರಣೆ ಮಾಡಿಕೊಂಡು ನಂತರ ಗರ್ಭಗುಡಿಗೆ ಪ್ರವೇಶ ಮಾಡ್ತಾರೆ. ಭಾಸ್ಕರ್ ಅವರ ಮನಸ್ಸಿನ ಸ್ಥಿತಿ ಅಷ್ಟು ಚೆನ್ನಾಗಿರೋದಿಲ್ಲ. ವಾಹನದಲ್ಲಿ ಅತಿ ವೇಗದಲ್ಲಿ ಅವರು ಸಾಯಿಬಾಬಾನ ನೆನೆಸ್ಕೊಂಡು ಬರ್ತಾ ಇರ್ತಾರೆ. ಸುಮಾರು 100ರಷ್ಟು ವೇಗದ ಮಿತಿಯಲ್ಲಿ ಅವರು ಬರ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಾನು ಸಾಯಲೇಬೇಕು ಅನ್ನುವಂತಹ ಮನಸ್ಥಿತಿ ಅವರಿಗೆ ಎದುರಾಗಿರುತ್ತೆ. ಆದರೆ ಒಂದು ನಿರ್ಜನ ಪ್ರದೇಶದಲ್ಲಿ ವೀಕ್ಷಕರೇ ಸಾಯಿಬಾಬಾ ಅವರು ರಸ್ತೆಯ ಬಲಭಾಗದಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಅವರನ್ನು ನೋಡಿ ಭಾಸ್ಕರ್ ರಾವ್ ಅವರ ಮನಸ್ಥಿತಿ ವಿಚಲಿತ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಗಾಡಿಯನ್ನು ತಕ್ಷಣ ನಿಲ್ಲಿಸಿ ಅವರ ಬಳಿಗೆ ಓಡಿ ಹೋಗ್ತಾರೆ. ಓಡಿ ಹೋಗಿ ಅವರ ಪಾದವನ್ನು ಸಾಕ್ಷಾತ್ ಸಾಯಿಬಾಬಾರವರ ಪಾದವನ್ನು 3 ಬಾರಿ ನಮಸ್ಕಾರ ಮಾಡ್ತಾರೆ, ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅಂತಹ ಪುನೀತ ಭಾವನೆ ಅವರಿಗೆ ಉಂಟಾಗುತ್ತೆ. ತದನಂತರ ಅವರಿಗೆ ಕೇಳ್ತಾರೆ, ನೀವು ಎಲ್ಲಿಂದ ಹೋಗ್ತಾ ಇದ್ದೀರಾ ಅಂತ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಂಥ ಸಂದರ್ಭದಲ್ಲಿ ಸಾಯಿಬಾಬಾ ಅವರು ಹೇಳ್ತಾರೆ, ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ, ಗರುಡಪಾಳ್ಯದಿಂದ ತಿರುಪತಿಗೆ ಹೋಗ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆಗ ತಮ್ಮ ಕಿಸೆಯಲ್ಲಿದ್ದ 50 ರೂಪಾಯಿಯನ್ನು ಅವರಿಗೆ ಕೊಡ್ತಾರೆ. ಸಾಯಿಬಾಬಾರವರ ಹಣೆಯ ಬಲಭಾಗದಲ್ಲಿ ಮುಳ್ಳು ಚುಚ್ಚಿದಂತಹ ರಕ್ತ ಕಲೆಗಳು ಕಾಣಿಸುತ್ತೆ. ಏನು ಈ ರಕ್ತದ ಕಲೆ ಎಂದು ಅವ್ರಿಗೆ ಒಂದು ರೀತಿ ಮುಜುಗರ ಆಗುತ್ತೆ, ಹಾಗೆ ಆತಂಕ ಕೂಡ ಆಗುತ್ತೆ. ಆಗ ಅವ್ರು ಹೇಳ್ತಾರೆ, ಸಾಯಿಬಾಬಾ ಅವ್ರು ಹೇಳ್ತಾರೆ, ನನಗೆ ನಿನ್ನ ರೀತಿಯೇ 3 ಜನ ಬೇಕು ಅಂತ. ಆದರೆ ಆ ಮಾತು ಅವರಿಗೆ ಅರ್ಥ ಆಗಲ್ಲ. ಏನು ಈ ಮಾತಿನ ಅರ್ಥ? ಯಾರೋ ಒಬ್ಬ ಮುದುಕನಿಗೆ 50 ರೂಪಾಯಿ ಕೊಟ್ಟಂತಹ ಧನ್ಯತಾ ಭಾವ ಭಾಸ್ಕರ್ ರಾವ್ ಅವ್ರಿಗಾಗಿರುತ್ತೆ, ಆದರೆ ಅವರೇ ಬಾಬಾ ಅಂತ ಭಾಸ್ಕರ್ ರಾವ್ ಅವ್ರಿಗೆ ಗೊತ್ತಿರೋದಿಲ್ಲ. ಆದರೆ ದುಡ್ಡು ಕೊಟ್ಟು ಬಂದ ನಂತರ ರಸ್ತೆಯ ಮಧ್ಯದಲ್ಲಿ ಒಬ್ಬ ತನ್ನ ಹಣೆಗೆ ಅಗಲವಾಗಿ ಕುಂಕುಮವನ್ನು ಇಟ್ಕೊಂಡಿದ್ದಂತಹ ಒಬ್ಬ ವ್ಯಕ್ತಿ ಕಲ್ಲಿಂದ ಹೊಡೆಯೋದಕ್ಕೆ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಭಾಸ್ಕರ್ ರಾವ್ ಅವರು ಹೆದರ್ಕೊಂಡು ತಮ್ಮ ಕಚೇರಿಗೆ ಹೊರಟು ಹೋಗ್ತಾರೆ. ತದನಂತರ ಈ ಘಟನೆಗಳನ್ನೆಲ್ಲ ತಮ್ಮ ಕಚೇರಿಯಲ್ಲಿ ಅವರು ಹೇಳುವಾಗ ಅವರ ಸಹೋದ್ಯೋಗಿಗಳಾದ ಮ್ಯಾನೇಜರ್ ಅವರು, ಸರ್, ಕೇಂಬ್ರಿಡ್ಜಲ್ಲಿರುವಂತಹ ಸಾಯಿ ಮಂದಿರಕ್ಕೆ ಒಮ್ಮೆ ಹೋಗಿ ಬರೋಣ, ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಆ ದೇವಾಲಯಕ್ಕೆ ಹೋದಾಗ ಅಲ್ಲಿ ಕೂಡ ಸಾಯಿಬಾಬಾರ ಹಣೆಯ ಬಲಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದ ಕಲೆ ಕಾಣಿಸುತ್ತೆ. ಇದನ್ನು ನೋಡಿದಂತಹ ಭಾಸ್ಕರ್ ರಾವ್ ಅವರ ಕಣ್ಣಿನಲ್ಲಿ ಆನಂದ ಬಾಷ್ಪವೇ ಸುರಿಯುತ್ತೆ. ಯಾಕೆ ಅಂತಂದರೆ ತಾನು ನೋಡಿದಂತಹ ಮುದುಕ ಸಾಯಿಬಾಬಾನೇ ಆಗಿರ್ತಾರೆ. ಇಂಥ ಸಂದರ್ಭದಲ್ಲಿ ತಾನೇನು ಪರಮ ಭಕ್ತನಲ್ಲ, ಸಾಮಾನ್ಯ ವ್ಯಕ್ತಿ, ಆದರೂ ಕೂಡ ಬಾಬಾ ನನಗೆ ದರ್ಶನ ಕೊಟ್ರಲ್ಲ ಅನ್ನುವಂತಹ ಪುನೀತ ಭಾವ ಭಾಸ್ಕರ್ ರಾವ್ ಅವರಿಗೆ ಆಗತ್ತೆ. ಪ್ರೀತಿ ಹಾಗೂ ಭಕ್ತಿಗೆ ಒಲಿಯದ ದೈವವಿಲ್ಲ ಅನ್ನೋ ಮಾತಿದೆ. ಹಾಗಾಗಿ ಬಾಬಾರವರು ಕೂಡ ಪ್ರೀತಿಯಿಂದ ಭಕ್ತಿಯಿಂದ ಕರೆದಂತಹ ಭಾಸ್ಕರ್ ರಾವ್ ಅವರಿಗೆ ದರ್ಶನವನ್ನು ನೀಡಿರ್ತಾರೆ. ಹೀಗೆ ಒಮ್ಮೆ ಭಾಸ್ಕರ್ ರಾವ್ ಅವರು ಮಲಗಿದ್ದಾಗ ಬಾಬಾರವರು ಕನಸಿನಲ್ಲಿ ಬರ್ತಾರೆ. ಕನಸಿನಲ್ಲಿ ಬಂದು ನಿನ್ನ ವ್ಯಾಪಾರ ವೃದ್ಧಿಯಾಗುತ್ತೆ,
ನೀನು ಧೈರ್ಯವಾಗಿರು, ನಿನ್ನ ವ್ಯಾಪಾರ ವೃದ್ಧಿಯಾದ ನಂತರ ನೀನು ಮಂಡ್ಯದಲ್ಲಿರುವಂತಹ ಗೌಡಗೆರೆ ಅನ್ನುವಂತಹ ಸ್ಥಳದಲ್ಲಿ ಒಂದು ಸಾಯಿ ಮಂದಿರವನ್ನು ಹಾಗೆ ವೃದ್ಧಾಶ್ರಮವನ್ನು ನಿರ್ಮಾಣ ಮಾಡು, ನಾನು ಅಲ್ಲಿಗೂ ಕೂಡ ಬಂದು ನೆಲೆಸ್ತೀನಿ ಅಂತ ಅವರಿಗೆ ಕನಸಿನಲ್ಲಿ ಬಂದು ಹೇಳ್ತಾರೆ. ಕ್ರಮೇಣ ವ್ಯಾಪಾರ ವೃದ್ಧಿಯಾಗತ್ತೆ. ಈ ವಿಷಯವನ್ನು ಭಾಸ್ಕರ ಅವರು ಯಾರ ಹತ್ರ ಕೂಡ ಪ್ರಸ್ತಾಪ ಮಾಡೋದಿಲ್ಲ. ಆದರೆ ಅವರಿಗೆ 40 ವರ್ಷ ಆದ ನಂತರ ಹೃದಯಾಘಾತ ಆಗೋಗುತ್ತೆ. ಆಗ ತಾವು ಅಂದ್ಕೊಂಡಿದ್ದಂತಹ ಬಾಬಾರವರು ಕನಸಿನಲ್ಲಿ ಹೇಳಿದಂತಹ ವಿಷಯವನ್ನು ಮುಚ್ಚಿಟ್ಟಿದ್ದಕ್ಕೆ ನನಗೆ ಈ ಸ್ಥಿತಿ ಬಂತೇನೋ ಅಂತ ತಮ್ಮ ತಪ್ಪಿನ ಅರಿವಾಗಿ ಅವರು ಇಲ್ಲಿ ಸಾಯಿ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಅಸ್ತು ಅಂತಾರೆ. ಹಾಗಾಗಿ ಈ ಸಾಯಿ ಮಂದಿರ ಈ ಸಾದೊಳಲು ಕುದುರುಗುಂಡಿ ಅಡ್ಡರಸ್ತೆಯಲ್ಲಿ ಬಿ ಗೌಡಗೆರೆ ಅನ್ನುವಂತಹ ಸ್ಥಳದಲ್ಲಿ ನಿರ್ಮಾಣ ಆಗಿರೋದನ್ನ ನಾವು ಕಾಣ್ಬೋದು. ಬಾಬಾರವರ ಆಶೀರ್ವಾದಗಳೊಂದಿಗೆ ಮಂಡ್ಯದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಪ್ರತಿಷ್ಠಾಪನೆಯನ್ನು ದಿನಾಂಕ 10/12/2014 ಹಾಗೂ 11/12/2014 ಬಹಳ ವಿಜೃಂಭಣೆಯಿಂದ ಲಕ್ಷಾಂತರ ಅಖಿಲ ಕರ್ನಾಟಕ ಸಾಯಿ ಬಂಧುಗಳು ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿಸಲಾಗುತ್ತೆ. ಶಿರಡಿ ಸಾಯಿಬಾಬಾರವರ 100ನೇ ವರ್ಷದ ಪುಣ್ಯಸ್ಮರಣೆಯ ನೆನಪಿನಲ್ಲಿ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೇರವಾಗಿ ಮಹಾರಾಷ್ಟ್ರ ಶಿರಡಿಯಿಂದ ಸ್ವತಃ ಬಾಬಾರವರೇ ಬೆಳಗಿಸಿದ ಪವಿತ್ರ ಜ್ಯೋತಿಯನ್ನು ತಂದು ಲಕ್ಷಾಂತರ ಅಖಿಲ ಕರ್ನಾಟಕ ಸಾಯಿ ಬಂಧುಗಳು ಹಾಗೂ 100ಾರು ಜನಪದ ಕಲಾತಂಡಗಳೊಂದಿಗೆ ಮೆರವಣಿಗೆಯ ಮುಖೇನ ದಿನಾಂಕ 10/12/2017 ದ್ವಾರಕಾಮಯಿ ಮಂದಿರ ಹಾಗೂ ಪವಿತ್ರ ಧ್ವನಿಯನ್ನು ಇಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಸಾಯಿಬಾಬಾನ ಭಕ್ತರಿಗೆ ಇಲ್ಲಿ ದಾಸೋಹ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಹಾಗಾಗಿ ಅಕ್ಕಿದಾನದಂತಹ ಪವಿತ್ರ ದಾನವನ್ನು ಇಲ್ಲಿ ಮಾಡಲಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ ಅಕ್ಕಿಯ ಚೀಲಗಳನ್ನು ಇಲ್ಲಿ ಕಟ್ಟಿ ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಸಾಯಿಬಾಬಾರ ಪ್ರತಿಮೆಯನ್ನು ನೋಡ್ತಾ ಇದ್ದೀರಿ. ಸಾಯಿಬಾಬಾನ ಪಾದಗಳು, ಇದೀಗ ನಾವು ಕಾಣ್ತಾ ಇರೋದು ಭಕ್ತರು ಅಕ್ಕಿ ದಾನವನ್ನು ಮಾಡಿರೋದು. ದೊಡ್ಡ ಪಾತ್ರೆಯಲ್ಲಿ ಅಕ್ಕಿಯನ್ನು ದಾನ ಮಾಡಲಾಗಿದೆ. ಅಕ್ಕಿ ಚೀಲಗಳನ್ನೇ ಭಕ್ತರು ಇಲ್ಲಿ ಸಮರ್ಪಿಸಿರೋದನ್ನ ಕಾಣ್ಬೋದು. ಹಾಗೆ ಬೆಲ್ಲವನ್ನು ಕೂಡ ಇಲ್ಲಿ ಸಮರ್ಪಿಸಿದ್ದಾರೆ. ವೀಕ್ಷಕರೇ, ತಾತನ ಮನೆ ಅಂದ್ರೇ ಮೊಮ್ಮಕ್ಕಳಿಗೆ ಒಂದು ರೀತಿ ಆಪ್ಯಾಯಮಾನವಾದ ಅನುಭವ. ಇದೀಗ ನಾವು ತಾತನ ಮನೆಯ ಪ್ರವೇಶ ದ್ವಾರದಲ್ಲಿ ನಿಂತಿದ್ದೇವೆ. ಏನೋ ಒಂದು ರೀತಿ ಮನಸ್ಸಿಗೆ ಪುಳಕ ಉಂಟಾಗ್ತಾ ಇದೆ, ಸಂತೋಷ ಉಂಟಾಗ್ತಾ ಇದೆ. ತಾತನ ಮನೆ ಹೇಗಿದೆ, ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸ್ಥಳ ಇದು, ಸಂತೋಷವನ್ನು ಅನುಭವಿಸುವಂತಹ ಸ್ಥಳ ಇದು ಅಂತೆಲ್ಲ ಅನ್ನಿಸ್ತಾ ಇದೆ. ಬನ್ನಿ ವೀಕ್ಷಕರೇ, ಇದೀಗ ತಾತನ ಮನೆಯ ಒಳಗೆ ಹೋಗಿ ತಾತನ ದರ್ಶನವನ್ನು ಮಾಡಿ ಬರೋಣ. ಹಿರಿಯರಿಗೆ ಗೌರವ ನೀಡಲು ತಲೆಬಾಗಬೇಕು ಅನ್ನುವಂತಹ ಮಾತಿದೆ. ಹಾಗಾಗಿ ಪ್ರವೇಶ ದ್ವಾರ ಕೂಡ ನಾವು ಒಳಗೆ ಹೋಗಬೇಕಾದ್ರೆ ತಲೆಯನ್ನು ಬಾಗಿಸಿ ಒಳಗಡೆ ಹೋಗಬೇಕಾಗತ್ತೆ. ಹಿರಿಯರನ್ನು ಗೌರವಿಸಲು ತಲೆಬಾಗಿ ಬರಬೇಕು ಅನ್ನುವಂತಹ ಮಾತಿದೆ. ಹಾಗೆಯೇ ಈ ಪ್ರವೇಶ ದ್ವಾರ ಪ್ರವೇಶ ದ್ವಾರದ ಒಳಗಡೆ ಬರುವಾಗ ತಲೆಯನ್ನು ಬಾಗಿಸಿಯೇ ಬರಬೇಕು ಅಂತ ಹೇಳಿ ಪ್ರವೇಶ ದ್ವಾರವನ್ನು ಬಹಳ ಸಣ್ಣದಾಗಿ ಇಲ್ಲಿ ಮಾಡಿರುವಂಥದ್ದು ಒಂದು ರೀತಿ ವಿಶೇಷವಾಗಿದೆ ಅಂತ ಹೇಳ್ಬೋದು. ಇಷ್ಟೇ ಅಸಂಖ್ಯಾತ ಭಕ್ತರು ಇಲ್ಲಿಗೆ ಆಗಮಿಸಿದ್ರು, ಒಂದು ರೀತಿ ನಿಶ್ಯಬ್ದದ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿರುವಂಥದ್ದು. ಈ ನಿಶ್ಯಬ್ದ
ಒಂದು ರೀತಿ ಪಾಸಿಟಿವ್ ಎನರ್ಜಿ ಜನರೇಟ್ ಆಗೋದಕ್ಕೆ ಕಾರಣ ಆಗುವಂಥದ್ದು. ಇದೀಗ ನೀವು ವೀಕ್ಷಿಸ್ತಾ ಇದ್ದೀರಿ ವೀಕ್ಷಕರೇ, ಇಲ್ಲಿ ಒಂದು ನಂದಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಹಾಗೆ ಬಾಬಾರ ಮುಂದೆ ಅಸಂಖ್ಯಾತ ಭಕ್ತರು ಧ್ಯಾನವನ್ನು ಮಾಡ್ತಾ ಧ್ಯಾನಸ್ಥ ಸ್ಥಿತಿಯಲ್ಲಿ ಬಾಬಾರನ್ನ ಬೇಡಿಕೊಳ್ತಾ ಇರುವಂತಹ ಸನ್ನಿವೇಶ ಇಲ್ಲಿ ನಾವು ಕಾಣಬಹುದು. ಬಹಳ ನಿಶ್ಶಬ್ದವಾದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ತದೇಕ ಚಿತ್ತದಿಂದ ಗಮನಿಸ್ತಾ ಇರುವಂತಹ ಸಾಯಿಬಾಬಾರವರ ಭವ್ಯ ಮೂರ್ತಿಯನ್ನು ಇದೀಗ ನಾವು ಕಾಣ್ತಾ ಇದ್ದೀವಿ ವೀಕ್ಷಕರೇ. ಮೌನವಾಗಿ ಎಲ್ಲರ ಸಮಸ್ಯೆಗಳನ್ನು ಆಲಿಸುತ್ತಾ ಎಲ್ಲರನ್ನೂ ಗಮನಿಸುತ್ತಾ ಸಾಯಿಬಾಬಾರವರು ವಿರಾಜಮಾನವಾಗಿ ಕುಳಿತಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಸಾಯಿಬಾಬಾರವರ ಪಾದ ಕಮಲಕ್ಕೆ ಇಲ್ಲಿ ಪೂಜೆಯನ್ನು ಮಾಡಿರೋದನ್ನ ನಾವು ಕಾಣ್ತಾ ಇದ್ದೇವೆ. ಸಾಯಿಬಾಬಾರವರ ಪಾದವನ್ನು ಮುಟ್ಟಿ ಜನ್ಮ ಪಾವನವನ್ನು ಮಾಡಿಕೊಳ್ಳುವಂತಹ ಪರಿ ಇಲ್ಲಿ ನಡೆದು ಬಂದಿದೆ. ಸಾಯಿ ಮಂದಿರಕ್ಕೆ ಅನೇಕ ಪ್ರಮುಖ ವ್ಯಕ್ತಿಗಳು ಕೂಡ ಆಗಮಿಸ್ತಾರೆ, ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಇಲ್ಲಿಗೆ ಆಗಮಿಸ್ತಾರೆ. ಡಾಕ್ಟರ್ ರಾಜ್ ಕುಟುಂಬ ಕೂಡ ಇಲ್ಲಿಗೆ ಆಗಮಿಸಿ ಬೆಳ್ಳಿ ಸಿಂಹಾಸನವನ್ನು ಸಮರ್ಪಣೆ ಮಾಡಿರೋದನ್ನ ನಾವು ಕಾಣ್ತೇವೆ. ಈ ಬೆಳ್ಳಿ ಸಿಂಹಾಸನವನ್ನು ಯಾಕೆ ಅವರು ಸಮರ್ಪಣೆ ಮಾಡಿದ್ರು ಅಂತ ಇಲ್ಲಿಯ ದೇವಸ್ಥಾನದ ಸಂರಕ್ಷ ಅವರನ್ನು ಕೇಳೋಣ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸಂರಕ್ಷ ಅವರು. ಇಲ್ಲಿ ನಾವು ಸಾಯಿ ಮಂದಿರದಲ್ಲಿ ಸಾಯಿಬಾಬಾರ ಬೆಳ್ಳಿ ಸಿಂಹಾಸನವನ್ನು ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ, ಆ ಬೆಳ್ಳಿ ಸಿಂಹಾಸನವನ್ನು ಕಾಣ್ತಾ ಇದ್ದೇವೆ. ಈ ಬೆಳ್ಳಿ ಸಿಂಹಾಸನವನ್ನು ರಾಜ್ ಕುಟುಂಬದವರು ಅರ್ಪಿಸಿದ್ರು ಅನ್ನುವಂತಹ ಮಾಹಿತಿ ನಮಗೆ ಗೊತ್ತಾಗುತ್ತೆ. ಯಾವ ಸಂದರ್ಭದಲ್ಲಿ ಇವರು ಬೆಳ್ಳಿ ಸಿಂಹಾಸನವನ್ನು ನಮ್ಮ ಸಾಯಿಬಾಬಾರವರಿಗೆ ನೀಡಿದ್ರು? ಅವರು ಬಂದು ಈಗ ಬಾಬನ ವಿಗ್ರಹ ಏನು ಪ್ರತಿಷ್ಠಾಪನೆ ಆಯಿತು ಅದಾಗಿದ ನಂತರ ಒಂದು 6-7 ತಿಂಗಳಿಗೆ ಅವರು ಅವರಿಗೆ ಬಾಬನೊಂದು ಇಲ್ಲೊಂದು ಪ್ರೇರಣಾಶಕ್ತಿ ಶ್ರೀ ಕ್ಷೇತ್ರ ಆಗಿದೆ ಅಂತ ಹೇಳಿ ಹೀಗೆ ಜನಗಳ ಮೂಲಕ ತಿಳಿತು. ಅದಾದ ನಂತರ ಅವರು ಒಮ್ಮೆ ಭೇಟಿ ಮಾಡಿದ್ರು ಕುಟುಂಬ ಸಮೇತರಾಗಿ. ಆಗ ಅವರಿಗೆ ಆರೋಗ್ಯ ಸಮಸ್ಯೆ ಇತ್ತು, ಆ ಕಾರಣ ಬಂದಿದ್ದರು ಬಾಬನ ದರ್ಶನ ಪಡ್ಕೊಂಡ್ರು. ಅದಾದಮೇಲೆ ಇಲ್ಲಿನ ಒಂದು ಏನು
ಬಾಬಾನ ಅನುಗ್ರಹ ಹೇಗೆ ಪಡೆಯೋದು ಅಂತ ವಿಚಾರ ಮಾಡಿದಾಗ ಅವರಿಗೆ ಹೇಳಿದ್ವಿ, ಇಲ್ಲಿ ಬಾಬನಿಗೆ 9 ಗುರುವಾರದ ವ್ರತನ ಮಾಡಿ ನಿಮ್ಮ ಕಷ್ಟ ಏನಿದೆ, ನಿಮ್ಮ ಕಷ್ಟ ಕಾರ್ಪಣ್ಯ ಏನಿದೆ ಅದು ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡ್ರು. ಹಾಗೆ ಕೂಡ ಅವರು 9 ಗುರುವಾರಗಳ ವ್ರತ ಮಾಡಿದ್ರು. ಅದಾದ ನಂತರ ನಾವು ಆ ಸಮಯ ಏನು ಬಾಬನ ವಿಗ್ರಹ ಪ್ರತಿಷ್ಠಾಪನೆ ಆಗಿ ಫಸ್ಟೇ ನಾವು ಈ ಬೆಳ್ಳಿ ಸಿಂಹಾಸನ ಮಾಡಬೇಕು ಅಂತ ಹೇಳಿ ಒಂದು ಸೇವೆಗೆ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಆಗ ಅವರೇ ಖುದ್ದಾಗಿ ನಿಂತು, ಇಲ್ಲ ಬಾಬನಿಗೆ ಏನೊಂದು ಸೇವೆ ಸಲ್ಲಬೇಕಾಗಿದೆ ಅದು ನಮ್ಮ ಕುಟುಂಬದ ಕಡೆಯಿಂದಲೇ ನೆರವೇರುತ್ತೆ, ಆ ಒಂದು ಏನು ಹೊರೆ ಇದೆ ಅದನ್ನು ನಾವು ತಗೊಳ್ತೀವಿ ಅಂತ ಹೇಳಿ ತಿಳಿಸಿದ್ರು. ಅದಕ್ಕೆ ನಮ್ಮ ಧರ್ಮಾಧಿಕಾರಿಗಳು ಹೇಳಿದ್ರು, ಇಲ್ಲ ನಿಮ್ಮ ಒಬ್ಬರಿಂದ ಕೂಡ ಅದು ಹಾಕಬಾರ್ದು, 4 ಜನರಿಂದ ಅದೊಂದು ಭಿಕ್ಷೆ ಬೇಡಿ ಆ ಒಂದು ಬಾಬನಿಗೆ ಸಿಂಹಾಸನ ನೀವು ಮಾಡಬೇಕು, ಎಲ್ಲರೂ ಮೂಲಕನೂ ಇದನ್ನು ಮಾಡಿ ಅಂತ ಹೇಳಿದ್ಮೇಲೆ ಆಯಿತು, ಎಲ್ಲರ ಒಂದು ಸಹಕಾರದಿಂದ ಎಲ್ಲರೂ ಒಂದು ಸಮ್ಮತದಿಂದ ಇದನ್ನು ಮಾಡ್ತೀವಿ ಅಂತ ಹೇಳಿ ಭಿಕ್ಷೆ ಬೇಡ್ತೀವಿ ನಾವು ಕೂಡ ಬಾಬನ ಸನ್ನಿಧಾನಕ್ಕೆ ಅಂತ ಹೇಳಿ ಮಾತಾಡಿ ಒಪ್ಕೊಂಡು ಹೋದರು. ಅದಾದ ನಂತರ 9 ಗುರುವಾರದ ವ್ರತ ಮುಗಿಸ್ಕೊಂಡು ಅವರ ಆರೋಗ್ಯನೂ ಸುಧಾರಿಸ್ಕೊಂಡ ನಂತರ ಆ ಸಮಯ ಇಲ್ಲಿ ಗುರುಪೌರ್ಣಿಮೆ ನಡೀತಾ ಇತ್ತು. ಆ ಒಂದು ಕಾರ್ಯಕ್ರಮದ ಹಿಂದಿನ ದಿನ ಬಾಬನಿಗೆ ಬೆಳ್ಳಿ ಸಿಂಹಾಸನನ ಅವರು ಕುಟುಂಬ ಸಮೇತರಾಗಿ ಬಂದು ಅರ್ಪಿಸಿ ಪೂಜೆ ಎಲ್ಲ ಮಾಡಿಕೊಂಡು ಹೋದರು. ಅದೇ ಬಾಬಾ ಅವ್ರ ಜೀವನದಲ್ಲಿ ಒಂದು ಪವಾಡ ಮಾಡಿದ್ದಾರೆ, ಅವರ ಆರೋಗ್ಯ ಸುಧಾರಿಸಿದ್ದಾರೆ ಅನ್ನೋದು ಅವರೇ ನೇರವಾಗಿ ಮಾಹಿತಿ ಕೊಟ್ಟರು. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ರಾಜ್ ಕುಟುಂಬದ ರಾಘವೇಂದ್ರ ರಾಜ್ಕುಮಾರ್ ಅವರು ಇಲ್ಲಿಗೆ ಬರ್ತಾರೆ. ಅವರ ಆರೋಗ್ಯ ಸುಧಾರಣೆಗೊಂಡ ನಂತರ ಇಲ್ಲಿ ಒಂದು ಬೆಳ್ಳಿ ಸಿಂಹಾಸನವನ್ನು ಅರ್ಪಿಸ್ತಾರೆ ಅನ್ನುವಂತಹ ಮಾಹಿತಿ ನಮಗೆ ಸಂರಕ್ಷಾ ಅವರು ನೀಡಿದರು. ವೀಕ್ಷಕರೇ, ಪ್ರಶಾಂತವಾದ ನಿರ್ಮಲವಾದ ಗುರುಸ್ಥಾನಕ್ಕೆ ನಾವು ಇದೀಗ ಆಗಮಿಸಿದ್ದೇವೆ. ಗುರುಸ್ಥಾನದ ಪ್ರಾಮುಖ್ಯತೆಯೇನು, ವೈಶಿಷ್ಟ್ಯಗಳೇನು ಅಂತ ನಾವಿದೀಗ ತಿಳ್ಕೊಳ್ಳೋಣ. ವೀಕ್ಷಕರೇ, ಪ್ರಶಾಂತವಾದ ನಿರ್ಮಲವಾದ ಗುರುಸ್ಥಾನಕ್ಕೆ ಆಗಮಿಸಿದ್ದೇವೆ. ಗುರುಸ್ಥಾನದ ವೈಶಿಷ್ಟ್ಯತೆ ಏನು, ಪ್ರಾಮುಖ್ಯತೆ ಏನು ಅನ್ನೋದನ್ನು ಇದೀಗ ನಾವು ತಿಳ್ಕೊಳ್ಳೋಣ. ಸಂರಕ್ಷ ಅವರೇ, ಈ ಗುರುಸ್ಥಾನದ ವೈಶಿಷ್ಟ್ಯತೆಗಳು ಏನು? ಮೊದಲಿಗೆ ಗುರುಸ್ಥಾನ ಅಂತ ಇಲ್ಲಿ ಮಾಡಿರೋದು ಒಂದು ಕಾರಣ ಏನಂದರೆ, ಮಹಾರಾಷ್ಟ್ರದ ಶಿರಡಿ ಸಾಯಿಬಾಬಾ ಮಂದಿರ ಏನಿದೆ ಆ ಒಂದು ತದ್ರೂಪ ಚಿತ್ರಣ ಇಲ್ಲಿ ಮಂಡ್ಯ ಶಿರಡಿ ಸಾಯಿಬಾಬಾ ಮಂದಿರ ಮಾಡ್ತಿರೋದು. ಎರಡನೇ ಶಿರಡಿ ಸಾಯಿಬಾಬಾ ಮಂದಿರ ಅನ್ನೋ ಒಂದು ಹೆಸರಿಗೆ ಇಲ್ಲಿ ಅಲ್ಲಿ ಶಿರಡಿನಲ್ಲಿ ಏನೇನು ಒಂದು ಚಿತ್ರಣ ಇದೆ ಅದೆಲ್ಲ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿರೋ ಒಂದು ಗುರುಸ್ಥಾನ ಅದು ಬಂದು ಬಾಬಾ ಅವರು ತಪಸ್ಸನ್ನು ಮಾಡ್ತಿದ್ದೊಂದು ಸ್ಥಳ. ಆ ಒಂದು ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ಬಾಬಾ ಅವರು ತಪಸ್ಸು ಮಾಡ್ತಿದ್ದ ಸ್ಥಳ ಆ ಒಂದು ಗುರುಸ್ಥಾನ. ಆ ಗುರುಸ್ಥಾನದಿಂದ ಬೇವಿನ ಮರ, ಆ ಒಂದು ಬೇವಿನ ಮರದ ಕೆಳಗಡೆ ಬಾಬಾ ಅವರ ಒಂದು ಗುರುಗಳ ಒಂದು ಆತ್ಮಜ್ಯೋತಿ ಉರಿತಾ ಇತ್ತು. ಅದೇ ಒಂದು ಈ ಒಂದು ಗುರುಸ್ಥಾನ. ಹಾಗಾಗಿ ಇದು ಬಂದು ಈಗ 4th ಬಂದು 2017 May 4 ತಾರೀಕು ಇದರದು ಉದ್ಘಾಟನೆ ಆಯಿತು. ತುಂಬ ಅದ್ಧೂರಿಯಾಗಿ ನಡೀತು, ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಕರ್ನಾಟಕದ ಅತಿ ದೊಡ್ಡ ಸಾಯಿ ಮಂದಿರ ಇದು ಅನ್ನುವಂತಹ ಮಾಹಿತಿ, ಶಿರಡಿ ಬಿಟ್ಟರೆ ಇದೇ ದೊಡ್ಡದು, ತದ್ರೂಪ ಚಿತ್ರಣ ಇಲ್ಲೇ ನಡೀತಾ ಇರೋದು. ಆ್ಯಸ್ ಇಟ್ ಈಸ್ ಮಂದಿರ, ಶಿರಡಿ ಮಂದಿರ ಏನಿದೆ ಅದನ್ನೇ ಹೋಲ್ತಾ ಇರೋ ಬಾಬನ ಮಂದಿರ ಇದು ಹಾಕ್ತಾ ಇರೋದು. ಅದೇ ಕ್ರಮೇಣ ಬಾಬಾ ಅವರು ಇಲ್ಲೇ ಬಂದು ನೆಲೆಸಿದ್ದಾರೆ ಕರ್ನಾಟಕದಲ್ಲಿ, ಅದು ಇಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅನ್ನೋದೊಂದು ಖುಷಿ ಇದೆ. ಈಗ ನೀವು ಕಾಣ್ತಿರೋ ಆ ಒಂದು ನೀಲಗಿರಿ ಮರ ಏನಿದೆ, 5 ಮರಗಳು ಸೇರಿ ಆ ಒಂದು ಬಾಬನ ರೂಪದೊಂದು ಮರ ಅದು ಆಗಿರೋದು. ಅಂದರೆ 5 ಮರಗಳು ಆ ಪಕ್ಕಪಕ್ಕದಲ್ಲೇ ಇರೋದು, ಅದರ ಆಕಾರ ಬಂದು ಬಾಬನ ಹೋಲ್ತಾ ಇದೆ. ಇದು ಕೂಡ 2012ರಲ್ಲಿ ಏನಿಲ್ಲಿ ಬಾಬನ ಮಂದಿರ ನಿರ್ಮಾಣ ಮಾಡೋಕ್ಕೆ ಶುರು ಮಾಡಿ ಆ ಒಂದು ಕೆಲಸ ನಡೆಯುತ್ತಿತ್ತು ಆ ಒಂದು ಸಂದರ್ಭದಲ್ಲಿ, ಈಗ ಎಲ್ಲರೂ ಕ್ಯಾಶುವಲಾಗಿ ಓಡಾಡ್ಕೊಂಡು ನೋಡ್ತಿರೋ ಸಂದರ್ಭದಲ್ಲಿ ದಿಢೀರಂತ ಅದು ಬಾಬನ ಆಕೃತಿ ನಮಗೆಲ್ರಿಗೂ ಕಾಣಿಸ್ಕೊತ್ತು. ಆ ಸಂದರ್ಭ ಸುಮಾರು ಭಕ್ತಾದಿಗಳೆಲ್ಲ ಬಂದು ಆ ಒಂದು ಬಾಬನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ.
ಅದೇ ಬಾಬಾ 5 ನೀಲಗಿರಿ ಮರಗಳು ಸೇರಿ 12 ಅಡಿ ಎತ್ತರ 90 ಅಡಿ ಎತ್ತರದಲ್ಲಿ ಬಾಬನ ಆ ಒಂದು ನೆರಳು ಆ ಮರದ ರೂಪದಲ್ಲಿ ಕಾಣಿಸ್ಕೊಂಡಿದ್ರು ವೀಕ್ಷಕರೇ ಗಮನಿಸಿದ್ರಲ್ಲ ಸುಮಾರು 90 ಅಡಿ ಎತ್ತರದಲ್ಲಿ ಬಾಬಾ ಇಲ್ಲಿ ಪ್ರತ್ಯಕ್ಷ ಆದರೂ ಅದು ನೀಲಗಿರಿ ಮರದ ಮೂಲಕ ಅಂತ ನಮಗೆ ಮಾಹಿತಿ ತಿಳಿದು ಬರ್ತಾ ಇದೆ ಅಸಂಖ್ಯಾತ ಭಕ್ತರು ಆ ಬಾಬಾರ ದರ್ಶನವನ್ನು ಪಡೆದು ಪುನೀತರಾದರು ಪುನೀತ ಭಾವವನ್ನು ಮೆರೆದ್ರು ಅನ್ನುವಂತಹ ಮಾಹಿತಿ ಕೂಡ ನಮಗೆ ಲಭ್ಯ ಆಗ್ತಾ ಇದೆ ವೀಕ್ಷಕರೇ ಬಾಬಾರ ಗರ್ಭಗೃಹ ಅಕ್ಕಪಕ್ಕದಲ್ಲಿ ಎಡಬಲದಲ್ಲಿ ದತ್ತಾತ್ರೇಯ ಮರದ ಮಧ್ಯೆ ನಿರ್ಮಾಣ ಆಗಿರುವಂಥದ್ದು ಇಲ್ಲಿಯ ದೇವಸ್ಥಾನದ ಒಂದು ವಿಶೇಷ ಅಂತ ಹೇಳ್ಬೋದು ಸುಮಾರು ವರ್ಷಗಳ ಮರಗಳ ದತ್ತಾತ್ರೇಯ ಮರಗಳ ಮಧ್ಯ ಸಾಯಿಬಾಬಾರ ಗರ್ಭಗೃಹ ಇಲ್ಲಿ ನಿರ್ಮಾಣವಾಗಿದೆ ಪ್ರತಿ ಗುರುವಾರ ಸಾಯಿಬಾಬಾರಿಗೆ ವಿಶೇಷ ಪೂಜೆ ನೆರವೇರುತ್ತದೆ ಅಸಂಖ್ಯ ಮಂದಿ ಇಲ್ಲಿಗೆ ಆಗಮಿಸಿ ಕೃತಾರ್ಥರಾಗುತ್ತಾರೆ ವಿಶೇಷವೆಂದರೆ ವರನಟ ಡಾಕ್ಟರ್ ರಾಜ್ ಕುಟುಂಬ ಕೂಡ ಆಗಮಿಸಿ ತಮ್ಮ ಕಷ್ಟ ಪರಿಹಾರವಾದ ನಂತರ ಬಾಬಾರಿಗೆ ಬೆಳ್ಳಿ ಸಿಂಹಾಸನವನ್ನು ಅರ್ಪಿಸಿದ್ದಾರೆ ಧುನಿ ಪೂಜೆ ಇಲ್ಲಿಯ ವೈಶಿಷ್ಟ್ಯ ತಲೆಬಾಗಿ ಬರುವ ಭಕ್ತರ ಕಷ್ಟ ನಿವಾರಿಸಿ ಬದುಕಿನಲ್ಲಿ ತಲೆ ಎತ್ತುವಂತೆ ಮಾಡುತ್ತಾನೆ ಎಂಬುದು ಹಲವು ಭಕ್ತರ ಅಭಿಪ್ರಾಯ ವೀಕ್ಷಕರೇ ಇದೀಗ ನಾವು ದ್ವಾರಕಾಮಯಿಗೆ ಆಗಮಿಸಿದ್ದೇವೆ ಸಂರಕ್ಷ ಅವರೇ ಈ ದ್ವಾರಕಾಮಯಿ ಅನ್ನುವಂತಹ ಹೆಸರು ಯಾಕೆ ಬಂತು ಶಿರಡಿನಲ್ಲಿ ಬಾಬಾವ್ರು ವಾಸ ಮಾಡ್ತಿದ್ದ ಜಾಗದ ಹೆಸರೇ ದ್ವಾರಕಾಮಯಿ ಅಂತ ಹೇಳಿ ಅವರು ವಾಸ ಏನೋ ಒಂದು ಪಾಳು ಬಿದ್ದ ಒಂದು ಮನೆ ಥರ ಅರ್ಧಂಬರ್ಧ ಕಟ್ಟಿರೋ ಒಂದು ಪಾಳು ಬಿದ್ದ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು ಅದು ಬಂದು ದ್ವಾರಕಾಮಯಿ ದ್ವಾರಕಾ ಅಂತ ಹೇಳಿದ್ರೆ ತಂದೆ ಮಯಿ ಅಂತ ಹೇಳಿದ್ರೆ ತಾಯಿ ಆ ಎರಡು ಪದಗಳನ್ನ ಸೇರಿಸಿ ಮಾಡಿರೋದೇ ದ್ವಾರಕಾಮಯಿ ಅಂತ ಹೇಳಿ ಅವ್ರು ಬಂದು ಕೃಷ್ಣನ ವಾಸಸ್ಥಾನ ಅವರು ಕೃಷ್ಣನ ಭಕ್ತರು ಆ ಒಂದು ಕೃಷ್ಣನ ಒಂದು ಗರ್ಭ ಏನು ಮಂದಿರನ ಕಟ್ಟಲಿಕ್ಕೆ ಅವರು ಅಲ್ಲಿ ನೆಲೆಸಿ ಅಲ್ಲಿ ಕೃಷ್ಣನ ಮಂದಿರ ಕಟ್ಟೋದಕ್ಕೆ ಅಂತಲೇ ಈಗೇನು ಶಿರಡಿ ಮಂದಿರ ರೆಡಿಯಾಗಿದೆ ಆ ಒಂದು ಮಂದಿರದ ಕೆಲಸನ ಅವರು ಅಲ್ಲಿ ದ್ವಾರಕಾಮಯಿನಲ್ಲಿ ಉಳ್ಕೊಂಡು ಮಾಡ್ತಾಯಿದ್ರು ಇದು ಕೂಡ ಈಗ ನಾನು ಆಗಲೇ ಹೇಳಿದಾಗೆ ಏನು ಎರಡನೇ ಶಿರಡಿ ಸಾಯಿ ಮಂದಿರ ಕರ್ನಾಟಕದಲ್ಲಿ ನಡೀತಿದೆ ಅದು ಮಂಡ್ಯ ಜಿಲ್ಲೆಯಲ್ಲಿ ಅದರ ತದ್ರೂಪು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದೆ ಅದೇ ಒಂದು ಮಂದಿರ ಕೂಡ ಇದು ದ್ವಾರಕಾಮಯಿ ಈಗ ನಿರ್ಮಾಣ ಮಾಡಿರೋದು ನಾವು ಬಾಬಾವರು ಸ್ವತಃ ಅವರು ಜೀವಂತವಾಗಿದ್ದಾಗ ಏನೊಂದು ಅಗ್ನಿ ಸ್ಪರ್ಶ ಮಾಡಿ ಜ್ಯೋತಿ ಉರಿಸ್ತಾಯಿದ್ರು ಆ ಒಂದು ದುನಿನ ಅಲ್ಲಿಂದ ಅಂದರೆ ಆ ಒಂದು ಜ್ಯೋತಿನ ನಾವೀಗ December 10, 11 2017 ತಾರೀಕಲ್ಲಿ ಇಲ್ಲಿ ತೊಗೊಂಡು ಬಂದು ಶಿರಡಿಯಿಂದನೇ ಆ ಒಂದು ಜ್ಯೋತಿನ ತೊಗೊಂಡು ಬಂದು ಒಂದು ವಾರ ಕಾಲದ ಸತತ ಪ್ರಯತ್ನ ಅದು ಶಿರಡಿಯಿಂದನೇ ತರಬೇಕು ಆ ಒಂದು ಜ್ಯೋತಿನ ಅಂತ ಹೇಳಿ ನಮ್ಮ ಮಂದಿರ ಧರ್ಮಾಧಿಕಾರಿಗಳು ಏನು ಎಂಬಾಸ್ಕರ್ ಆಗಿದ್ದಾರೆ ಅವರು ಹಾಗೆ ನಮಗೆ ಎಲ್ಲ ಸ್ವಯಂ ಸೇವಕರ ಸಹಾಯದಿಂದ ಈ ಒಂದು ಜ್ಯೋತಿನ ಶಿರಡಿಯಿಂದ ತೊಗೊಂಡು ಬಂದು ಈಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಲ್ಲಿ ಏನು ಬಾಬಾ ಇದ್ದಾಗ ಹಾಕಿದ ಜ್ಯೋತಿ ಈಗಲೂ ಕೂಡ ಇಲ್ಲಿ ಅದೇ ಜ್ಯೋತಿ ಉರಿತಾ ಇರೋದು ಅಂದರೆ ಹಾರದಂತೆ ಆ ಒಂದು ಜ್ಯೋತಿ ಉರಿಸೋ ಒಂದು ಕೆಲಸನ ಈಗ ನಾವು ಮಾಡ್ತಾ ಇದ್ದೀವಿ ಧುನಿ ಪೂಜೆ ಅಂತಂದರೆ ಶಿರಡಿಯಿಂದ ತಂದಿರುವಂಥ ಬಾಬಾರವರೇ ಪ್ರಜ್ವಲಿಸಿದಂತಹ ಜ್ಯೋತಿಯನ್ನು ನೀವು ತಂದಿರೋವಂಥದ್ದು ಇಲ್ಲಿ ಭಕ್ತರು ಅದನ್ನು ಪ್ರತಿನಿತ್ಯ ಬೆಳಗ್ತಾ ಇರುವಂಥದ್ದು ಅದೇ ಇಲ್ಲಿ ಧುನಿ ಪೂಜೆ ಅಂತ ಹೇಳಿ ವಿಶೇಷವಾಗಿ ಮಾಡ್ತೀವಿ ಏನಂದರೆ ಭಕ್ತಾದಿಗಳು ಏನೊಂದು ಕಷ್ಟ ಕಾರ್ಪಣ್ಯಗಳಿದೆ ಅದನ್ನು ನಿವಾರಿಸ್ಕೊಳ್ಳೋದಕ್ಕೆ ಇಲ್ಲಿ ಬಂದು ಧುನಿ ಪೂಜೆ ಅಂತ ಹೇಳಿ ಪ್ರತಿನಿತ್ಯ ನಡೀತಾ ಇರುತ್ತೆ ಅವರೇ ಭಕ್ತಾದಿಗಳೇ ಅವ್ರ ಕೈಯಾರೆ ಸ್ವತಃ ಅಗ್ನಿಗೆ ಪೂಜೆ ಮಾಡ್ತಾರೆ
ಅದು ಒಂದು ವಿಶೇಷ ಇಲ್ಲಿ ದುನಿ ಪೂಜೆ ಅಂತ ಹೇಳಿ ನಡೀತಾ ಇದೆ. ವೀಕ್ಷಕರೇ, ದ್ವಾರಕಾಮಾಯಿ ವೀಕ್ಷಕರೇ, ದ್ವಾರಕಾಮಾಯಿಯಲ್ಲಿರುವಂತಹ ಶ್ರೀ ಸಾಯಿಬಾಬಾರವರ ಪ್ರತಿಮೆಯನ್ನು ಇದೀಗ ನಾವು ಕಾಣ್ತಾ ಇದ್ದೇವೆ. ಸಾಯಿಬಾಬರೇ ಪ್ರತ್ಯಕ್ಷವಾಗಿ ಕುಳಿತಿರುವಂತೆ ನಮಗೆ ಭಾಸವಾಗುವುದನ್ನು ನಾವಿದೀಗ ನೋಡಬಹುದು. ಆಗಮಿಸುವ ಭಕ್ತರನ್ನು ಏಕಾಗ್ರತೆಯಿಂದ ತದೇಕ ಚಿತ್ತದಿಂದ ಕಾಣ್ತಾ ಇರುವಂತಹ ಭವ್ಯ ಮೂರ್ತಿ ಸಾಯಿಬಾಬಾರವರ ಮೂರ್ತಿಯನ್ನು ನಾವಿದೀಗ ನೋಡ್ತಾ ಇದ್ದೀವಿ. ಸಂರಕ್ಷ ಅವರೇ, ಶಿರಡಿ ರೀತಿಯಲ್ಲೇ ಈ ಮಂಡ್ಯದಲ್ಲಿ ನಿರ್ಮಾಣವಾಗಿರುವಂತಹ, ಈ ಗೌಡಗೆರೆಯಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನಕ್ಕೂ ಸಾಮ್ಯತೆಯನ್ನು ನಾವು ಕಾಣ್ತೀವಿ. ಅಲ್ಲಿರುವಂತಹ ಅನೇಕ ಘಟನಾವಳಿಗಳು ಇಲ್ಲಿ ಸಂಭವಿಸಿರೋದನ್ನ ನಾವು ಕಾಣ್ತೀವಿ. ಯಾವ್ಯಾವ ಘಟನಾವಳಿಗಳು ನಾವು ಕಾಣಬಹುದು? ದ್ವಾರಕಾಮಾಯಿ ವಿಷಯಕ್ಕೆ ಅಂತಲೇ ಬಂದಾಗ, ಈಗ ನೀವೇನು ನೋಡಿದ್ರಿ ಬಾಬನ ಜ್ಯೋತಿ ಧುನಿ ನೋಡಿದ್ರಿ, ಅದಾದ ನಂತರ ನಮಗೆ ಇಲ್ಲಿ ಇನ್ನೊಂದು ಏನೊಂದು ವಿಸ್ಮಯ ಅಂತ ಅಂದರೆ, ಈ ಒಂದು ಕಲ್ಲಿನ ಬಂಡೆ, ಇದು ಬಂದು ಶಿರಡಿ ದ್ವಾರಕಾಮಾಯಿನಲ್ಲಿ ಬಾಬಾ ಇದ್ದಾಗ ಆ ಒಂದು ಕಲ್ಲಿನ ಬಂಡೆ ಮೇಲೆ ಅವರು ವಿಶ್ರಾಂತಿ ತಗೋತಾ ಇದ್ರು, ಸ್ನಾನ ಮಾಡ್ಕೋತಾ ಇದ್ರು, ಧ್ಯಾನ ಮಾಡ್ತಾ ಇದ್ರು. ಅವ್ರು ಉಪಯೋಗಿಸ್ತಾ ಇದ್ದಿದ್ದು ಒಂದು ಕಲ್ಲಿನ ಬಂಡೆ. ಅವರು ಸಮಾಧಿ ಆದ ನಂತರ ಭಕ್ತಾದಿಗಳೆಲ್ಲ ಸೇರಿ ಆ ಒಂದು ದ್ವಾರಕಾಮಾಯಿನಲ್ಲಿ ಆ ಬಂಡೆ ಎಲ್ಲೂ ಬಿಸಾಕಬಾರ್ದು ಅಂತ ಹೇಳಿ ಅವರ ಒಂದು ನೆನಪಿನಾರ್ಥ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಒಂದು ಮಿರಾಕಲ್ ನೋಡಿ, ಇದೇ ಸ್ಥಳದಲ್ಲಿ ನಮಗೆ ಅದೇ ಮಾದರಿ ಕಲ್ಲು, ಇದು ನಾವೇನು ಆಲ್ಟ್ರೇಷನ್ ಮಾಡಿದ್ದಲ್ಲ, ಕೆತ್ತಿದ್ದಲ್ಲ, ಏನಿಲ್ಲ, ಭೂಮಿನಲ್ಲಿ ಸಹಜವಾಗಿ ಸಿಕ್ಕಿರುವಂಥ ಕಲ್ಲು. ನಮಗೆ ನಾವು ದ್ವಾರಕಾಮಾಯಿ ನಿರ್ಮಾಣ ಮಾಡ್ತಾ ಇದ್ದೀವಿ, ಆ ಒಂದು ಜಾಗದಲ್ಲಿ ಬಾಬಾಂದೊಂದು ಸ್ಥಳ ಖಾಲಿ ಇರ್ತಿದ್ದನ್ನು ನೋಡಿ ಬಾಬಾನೇ ನೋಡಿಕೊಂಡು ಇದನ್ನು ಇಲ್ಲಿ ಸಿಕ್ಕಿರೋ ಹಾಗೆ ಮಾಡಿರ್ಬೋದು. ಇದೊಂದು ವಿಶೇಷ, ಇಲ್ಲಿ ಕಲ್ಲಿನ ಬಂಡೆ, ಅಲ್ಲಿ ದ್ವಾರಕಾಮಾಯಿ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಆ ದ್ವಾರಕಾಮಾಯಿನಲ್ಲಿ ಏನಿದೆ, ಅದೇ ಮಾದರಿ ಅದೇ ಪ್ಲೇಸಲ್ಲಿ ಅದೇ ಥರ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಹಾಗೆ ಈ ದೇವಸ್ಥಾನ ನಿರ್ಮಾಣ ಆಗಿರೋದು ಕೂಡ ಶಿರಡಿಯ ಮಾದರಿಯಲ್ಲಿ ಅನ್ನುವಂತಹ ಮಾಹಿತಿ, ಹಾಗೆ ಬೇವಿನ ಮರಗಳ ಮಧ್ಯದಲ್ಲಿ ಬರುವಂತಹ ದಾರಿಯಲ್ಲಿ ಬೇವಿನ ಮರಗಳು ಇಲ್ಲಿ ಇರುವಂಥದ್ದು, ಅದೇ ರೀತಿ ಶಿರಡಿಯಲ್ಲೂ ಕೂಡ ಬೇವಿನ ಮರಗಳು ಮರಗಳ ಸಾಲು ಸಾಲು ಇದೆ ಅನ್ನುವಂತಹ ಮಾಹಿತಿ. ಏನು ಈ ಅತ್ಯಾಶ್ಚರ್ಯ? ಮೊದಲು ಹೇಳೋದಾದರೆ ಶಿರಡಿ ಏನು ರೈಲ್ವೆ ಸ್ಟೇಷನ್ ಇದೆ, ಅದು ಕೊಪ್ಪಳಗಾಂವ್ ಅಂತ ಬರುತ್ತೆ, ಅದರ ಒಂದು ಡಿಸ್ಟೆನ್ಸ್ ಏನಿದೆ, ಇಲ್ಲಿ ಮದ್ದೂರ ಸಮೀಪ ಇರೋ ಶಿವಪುರ ರೈಲ್ವೆ ಸ್ಟೇಷನ್ದು ಇಲ್ಲಿಗೂ ಡಿಸ್ಟೆನ್ಸ್ ಏನಿದೆ, ಒಂದೇ ಡಿಸ್ಟೆನ್ಸ್ ಬರುತ್ತೆ, ಅದು ಒಂದು. ಮತ್ತಿನ್ನು ದೇವಸ್ಥಾನದ ಎಂಟ್ರೆನ್ಸ್ ಆರ್ಚಿಂದ ಏನು ನೀವು ಬರ್ತೀರ, ಆ ಆರ್ಚಿಂದ ಈ ದೇವಸ್ಥಾನ ಪ್ರವೇಶ ಮಾಡೋವರೆಗೂ ಬೇವಿನ ಮರಗಳ ಸಾಲುಗಳಿದೆ, ಅಲ್ಲೂ ಕೂಡ ಅದೇ ರೀತಿ ಬೇವಿನ ಮರಗಳ ಸಾಲುಗಳಲ್ಲೇ ಬಾಬಾ ಬಂದು ನೆಲೆಸಿರೋದು, ಇಲ್ಲೂ ಕೂಡ ಅದೇ ಒಂದು ವೈಶಿಷ್ಟ್ಯತೆ ಇದೆ. ಈ ಬೇವಿನ ಮರಗಳ ಸಾಲು ಸಾಲೆ ಇರುವಂಥದ್ದನ್ನ ನಾವು ಕಾಣ್ತೀವಿ. ಈ ಬೇವಿನ ಮರಕ್ಕೂ ಮತ್ತು ಬಾಬಾರವರಿಗೂ ಏನು ನಂಟು? ಅವರು ಮೊದಲು ಧ್ಯಾನಕ್ಕೆ ಕೂತಿದ್ದ ಸ್ಥಳ, ಹಾಗೆ ಅವರು ತಪಸ್ಸನ್ನು ಮಾಡ್ತಾ ಇದ್ದಿದ್ದ ಸ್ಥಳ ಆ ಒಂದು ಬೇವಿನ ಮರದಲ್ಲಿ. ಆ ಬೇವಿನ ಮರದ ಕೆಳಗಡೆನೆ ಅವರ ಸಾಯಿಬಾಬಾ ಅವರ ಗುರುಗಳ ಆತ್ಮ ಜ್ಯೋತಿ ಉರಿತಾ ಇದ್ದಿದ್ದು, ಅದೇ ಒಂದು ಕಾರಣ ಇರ್ಬೋದು ಬೇವಿನ ಮರಕ್ಕೆ ಆ ಒಂದು ಶಕ್ತಿ ಇರೋದು, ಒಳ್ಳೆಯದು ಅನ್ನೋದಿರೋದು. ಇಲ್ಲೂ ಕೂಡ ನಮಗೇನು ಮಹಾರಾಷ್ಟ್ರ ಶಿರಡಿ ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಬರೋ ಒಂದು ದಾರಿ ಉದ್ದಕ್ಕೂ ಬೇವಿನ ಮರಗಳ ಸಾಲನ್ನ ನೋಡ್ತೀವೋ ಅದೇ ಥರ ಇಲ್ಲೂ ಈ ಒಂದು ಮಂಡ್ಯ ಸಾಯಿ ಮಂದಿರಕ್ಕೆ ಬರೋ ದಾರಿ ಉದ್ದಕ್ಕೂ ಬೇವಿನ ಮರಗಳ ಸಾಲಿನಲ್ಲಿ ಬಂದು ಬಾಬಾ ಇಲ್ಲಿ ನೆಲೆಸಿದ್ದಾರೆ. ವೀಕ್ಷಕರೇ, ಈ ಬೇವು ಅನ್ನುವಂಥದ್ದು ಸಾಯಿಬಾಬಾರ ಆವಾಸ ಸ್ಥಾನ ಅಂತ ನಮಗೆ ತಿಳಿದು ಬಂದರು. ಹಾಗೆ ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿದ್ರು ಕೂಡ ಬೇವು ಆರೋಗ್ಯಕ್ಕೂ ಬಹಳ ಒಳ್ಳೆಯದು, ಅದರಿಂದ ಒಳ್ಳೆಯ ಗಾಳಿ ಬರುತ್ತೆ, ಹಾಗೆ ಒಳ್ಳೆಯ ಆರೋಗ್ಯ ವೃದ್ಧಿಯಾಗುತ್ತೆ ಅನ್ನುವಂತಹ ವಿಷಯ ಕೂಡ ನಮಗೆ ತಿಳಿದು ಬರುತ್ತೆ.
ವೀಕ್ಷಕರ ಇದೀಗ ನೀವು ನೋಡ್ತಾ ಇರುವಂತದ್ದು ಈ ಮಂದಿರದಲ್ಲಿ ನಡೆದಂತಹ ಬಾಬಾರವರ ಪವಾಡವನ್ನ. ಶ್ರೀ ಶಿರಡಿ ಸಾಯಿಬಾಬಾರವರ ಮಂದಿರದಲ್ಲಿ ಮಂಟಪದ ಕಾಮಗಾರಿ ನಡೀತಾ ಇತ್ತು. ದಿನಾಂಕ 4/7/2013 ಸಾಯಿಬಾಬಾರವರ ನೆರಳು ಪ್ರತ್ಯಕ್ಷವಾಗಿ ಕ್ಯಾಮ್ರಾ ಕಣ್ಣಿನಲ್ಲಿ ಗೋಚರವಾಯಿತು. ಸಾವಿರಾರು ಸಾಯಿ ಬಂಧುಗಳು ಈ ನೆರಳನ್ನ ನೋಡಿ ದರ್ಶನ ಪಡೆದು ಪುನೀತರಾದ್ರು ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗುತ್ತೆ. ಇಲ್ಲಿನ ಮೂಲ ವಿಗ್ರಹ ಬಂದು ಇಲ್ಲಿ ನೋಡ್ತಿದ್ದೀರಲ್ಲ, ಆ ಬಾಬಾ ಮೂರ್ತಿನ ನಮ್ಮ ಧರ್ಮಾಧಿಕಾರಿಗಳು ಓಂ ಪ್ರತಿಮಾಗ್ ತಂದು ಇಲ್ಲಿ ಪೂಜೆ ಮಾಡಿದ ಸ್ಥಳ. ಹಾಗೆ ಪೂಜೆ ಆಗಿದ್ದಂಥ ಬಾಬಾ ಮೂರ್ತಿ ಅದು. ಅವರು ಆಫೀಸ್ನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದು ಬಾಬಾನ ವಿಗ್ರಹ. ಬಾಬಾನ ಅನುಗ್ರಹದಿಂದ ಒಂದು ಪ್ರೇರಣೆಯಿಂದ ಈ ಒಂದು ಮಂಡ್ಯ ಜಿಲ್ಲೆನಲ್ಲಿ ಬಂದು ಬಾಬಾ ಓಂ ಪ್ರಥಮ ಪೂಜೆ ಮಾಡಿಸ್ಕೊಂಡಿದ್ದು ಕೂತ್ಕೊಂಡಿದ್ದು ಬಾಬನ ಸ್ಥಳ ಇದು. ಈಗ ಇದು ಬಂದು ಪಚ್ಚೆ ಕಲ್ಲಿನ ಗಣಪತಿ ನಂಜನಗೂಡಿನಲ್ಲಿ ಇದೆ, ಅಂದರೆ ಲಿಂಗು ಇದೆ, ಪಚ್ಚೆ ಲಿಂಗು ಇದೆ. ಪಚ್ಚೆ ಕಲ್ಲಿನ ಗಣಪತಿ ಎಲ್ಲೂ ಇಲ್ಲ ಅಂತ ನನಗೂ ತಿಳಿದಿರೋ ಮಾಹಿತಿ. ಇಲ್ಲಿ ಇಲ್ಲಿ ಇದೆ ಪಚ್ಚೆ ಕಲ್ಲಿನ ಗಣಪತಿ ಅನ್ನೋದೊಂದು ವಿಶೇಷ. ಹಾಗೆ ಏನು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಬಂದರು ಇಲ್ಲಿ ಓಂ ಪ್ರಥಮ ಇದೇ ಒಂದು ಏನು ಸ್ಥಳದಲ್ಲಿ ಅವರು ಬಂದು ಪೂಜೆ ಮಾಡಿಕೊಂಡು ಬಾಬನ ಆರತಿ ಏನು ನಡೀತಿದೆ ಈಗ, ಪ್ರತಿ 4 ಆರತಿಗಳು ಕೂಡ ಇಲ್ಲೇ ನಡೀತಾ ಇದ್ದಿತ್ತು. ರಾಘವೇಂದ್ರ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಅಲ್ಲೇ ಕೂತಿದ್ದಿತ್ತು, ಆ ಸ್ಥಳದಲ್ಲೇ ಕೂತಿದ್ರು. ಮಾ ಇಂಟಿ ದೈವಂ ಮಾ ಕಂಟಿ ದೀಪಂ ನುವೇಲೆ ಸಾಯಿ, ನೀ ಸನ್ನಿಧಾನಂ ಓ ಪುಣ್ಯಧಾಮಂ ನೀ ದ್ವಾರಕಮಾಯಿ, ನಡಿಪಿಂಚು ಮಾರ್ಗಮೈನ ಸಾಯಿ, ಗೆಲಿಪಿಂಚು ದಾರಿಯೈನ ಸಾಯಿ. ನೀ ಚರಣಮೂಲೇ ಶರಣಂ ಮಾ ಇಂಟಿ ದೈವಂ ಮಾ ಕಂಟಿ ದೀಪಂ ನುವೇಲೆ ಸಾಯಿ, ನೀ ಸನ್ನಿಧಾನಂ ಓ ಪುಣ್ಯಧಾಮಂ ನೀ ದ್ವಾರಕಮಾಯಿ. ದರಿ ಚೇರಿನ ಪೂಜಲು ಚೇಸಿನ ಕಲತಲು ತೊಲಗಿ ಪೋಯಿ ಕಲುಗು ಭಾಗ್ಯಮು, ಶಿರಡಿ ಕ್ಷೇತ್ರಮು ಹೋದನ ನಿಲಯಮು, ಅಡುಗಿಡಿನ ಅಚಟೆ ಕಲುಗು ಜ್ಞಾನಮು, ಬಲಿಕಿಣ ನೀ ನಾಮಂ ಗುರುಕುಲುಲೇ ಯೋಗಮು, ಚೇಸಿನ ನೀ ಧ್ಯಾನಂ ಅಂದುನು ಆನಂದಮು, ನೀ ಪದಮುಲ ಸೇವೆ ಅದೇ ಪುಣ್ಯಮು, ಮಾ ಇಂಟಿ ದೈವಂ ಮಾ ಕಂಟಿ ದೀಪಂ ನುವೇಲೆ ಸಾಯಿ, ನೀ ಸನ್ನಿಧಾನಂ ಓ ಪುಣ್ಯಧಾಮಂ ನೀ ದ್ವಾರಕಮಾಯಿ. ಕರುಣಾ ಹೃದಯಮು ಪ್ರೇಮ ಕುರೂಪಮು, ಜಗಮುನ ಶಾಂತಿ ಪೆಂಚನಿ ಪ್ರವಚನಮು, ಮನಸೇ ಮಧುರಮು ಮಾಟೇ ಮಂತ್ರಮು, ಮಹಿಮಲು ಚೂಪಿಂಚೇನಿ ಮಹತ್ಯಮು, ವಿಭೂತಿ ಚಾಲಂತ ಅದೇ ಮಾಕು ರಕ್ಷಣ, ಸಲ್ಲನಿ ನೀ ಚೂಪೆ ಲಾಲಿಂಚು ದೀವೆನ, ನೀ ಸೇವೆ ಚೇಸಿನ ಜನ್ಮ ಧನ್ಯಮು, ಮಾ ಇಂಟಿ ದೈವಂ ಮಾ ಕಂಟಿ ದೀಪಂ ನುವೇ ಸಾಯಿ, ನೀ ಸನ್ನಿಧಾನಂ ಪುಣ್ಯಧಾಮಂ ಈ ದ್ವಾರಕಮಾಯಿ. ವೀಕ್ಷಕರೇ, ಈ ಸಾಯಿ ಮಂದಿರಕ್ಕೆ ಅದು ವಿಶೇಷವಾಗಿ ಗುರುವಾರದಂದು ಅಸಂಖ್ಯಾತ ಭಕ್ತರು ಇಲ್ಲಿ ಆಗಮಿಸಿ ಸಾಯಿಬಾಬಾರ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ.
ಹಾಗೆಯೇ ಬೆಂಗಳೂರಿಂದ ಮಂಡ್ಯಕ್ಕೆ ಹೋಗುವ ಮಾರ್ಗದಲ್ಲಿ ಸಾಯಿಬಾಬಾರನ್ನು ದರ್ಶಿಸಬೇಕು ಅಂತ ಹೇಳಿ ಭಕ್ತರು ಶೀಲಾ ಅನ್ನೋರು ಇದೀಗ ಬಂದಿದ್ದಾರೆ, ಅವರನ್ನು ಮಾತಾಡ್ಸೋಣ. ಶೀಲಾ ಮೇಡಮ್ ನಮಸ್ಕಾರ. ನಮಸ್ಕಾರ. ಈ ದೇವಸ್ಥಾನಕ್ಕೆ ಬರಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ನನಗೆ ಮೊದಲಿಂದ ಗೊತ್ತಿತ್ತು ಇಲ್ಲಿ ದೇವಸ್ಥಾನ ಇದೆ ಅಂತ, ಬಟ್ ಒಂದ್ಸತಿನೂ ಬಂದಿರಲಿಲ್ಲ. ಇವಾಗ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೆ ನಾನು, ಸೊ ನೋಡ್ಕೊಂಡು ಹೋಗೋಣ ಹೇಗಿದೆ ಏನು ಅಂತ, ಇಲ್ಲಿ ಏನಕ್ಕೆ ಆಯಿತು ಅಂತ ಅಂತ ಕುತೂಹಲಕ್ಕೆ ಬಂದೆ. ಬಟ್ ಇಲ್ಲಿ ನೋಡಿದ್ಮೇಲೆ ಇವರು ಹೇಳಿದ್ಮೇಲೆ ನಂಗೆ ಅನ್ನಿಸ್ತು ಪರವಾಗಿಲ್ಲ, ನಾನು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಸಮಾಧಾನ ಆಯಿತು ನನಗೆ, ತುಂಬ ಇಷ್ಟನೂ ಆಯಿತು. ಇಷ್ಟು ಒಳ್ಳೆ ಪರಿಸರದಲ್ಲಿ ದೇವರಿದ್ದಾರೆ ಅಂತ ನೋಡಿದ್ದು ತುಂಬ ಸಂತೋಷ ಆಯಿತು. ಈಗ ಒಬ್ಬರೇ ಬಂದಿದ್ದೀರಾ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಕುಟುಂಬ ವರ್ಗದವ್ರನ್ನೂ ಕರ್ಕೊಂಡು ಬರೋ ಪ್ಲ್ಯಾನ್ ಇದೆಯಾ? ಹೌದು, ನನ್ನ ಫ್ರೆಂಡ್ಸ್ ಎಲ್ಲ ಆ್ಯಕ್ಚುಲಿ ಬರಬೇಕು ಅಂತ ಅಂದ್ಕೊಂಡಿದ್ವಿ ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅಂತ, ಅವ್ರು ಯಾರೂ ಸಿಕ್ಕಿಲ್ಲ. ನನಗೆ ಈ ಚಾನ್ಸ್ ಸಿಕ್ತಲ್ವ, ಬಂದು ನೋಡ್ಕೊಂಡು ಹೋಗೋಣ ಒಂದ್ಸತಿ ಅಂತ, ಇನ್ನೊಂದ್ಸತಿ ಬರೋವಾಗ ಅವ್ರನ್ನೆಲ್ಲ ಕರ್ಕೊಂಡು ಬರಬೇಕು ಅಂತ ಆಸೆ. ಇಲ್ಲಿ ಅನೇಕ ಪವಾಡಗಳು ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇದೆ, ನಿಮ್ಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಇತ್ತ? ನನಗೆ ಗೊತ್ತಿಲ್ಲ, ಇಲ್ಲಿ ದೇವಸ್ಥಾನ ಇದೆ, ಸಾಯಿಬಾಬನ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೆ, ಬಟ್ ಪವಾಡದ ಬಗ್ಗೆ ಎಲ್ಲ ನನಗೆ ಅಷ್ಟು ಮಾಹಿತಿ ಇಲ್ಲ. ಅವ್ರು ಹೇಳಿದ್ಮೇಲೆ ಕೇಳಿಸ್ಕೊಂಡು ಓ ಇಲ್ಲೆಲ್ಲ ಇದೆಲ್ಲ ನಡೆದಿದೆ ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ಇಲ್ಲಿ ಹಲವಾರು ಭಕ್ತರಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಯಾಕೆ ಪರ್ಟಿಕ್ಯುಲರ್ ಆಗಿ ಬರ್ತಾರೆ ಕೇಳೋಣ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸಾವಿತ್ರಮ್ಮ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 3 ವರ್ಷದಿಂದ. ಏನು ಇಲ್ಲಿ ಯಾವ ವಿಷಯ ಕಂಡು ನಿಮಗೆ ಇಷ್ಟ ಆಯಿತು? ನಮಗೆ ಬಾಬನ ಕಂಡು ಇಷ್ಟ ಆಯಿತು, ಅವರ ಮಾಡುವಂಥ ಪೂಜೆ ಪುಸ್ತಕಗಳು ಇಷ್ಟವಾಗಿದೆ ನಮಗೆ, ಅದಕ್ಕೆ ನಾವು. ಪ್ರತಿ ಗುರುವಾರ ಬರ್ತೀರಾ ಇಲ್ಲಿಗೆ? ಹಾಂ, ಪ್ರತಿ ಗುರುವಾರ. ಥ್ಯಾಂಕ್ ಯು. ವೀಕ್ಷಕರೇ, ಮತ್ತೊಬ್ಬ ಭಕ್ತಾದಿ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಿಮ್ಮ ಹೆಸರು? ಹೆಸರು ಹೇಮಾವತಿ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? 4 ವರ್ಷದಿಂದ ಬರ್ತಿದ್ದೀನಿ ಅಮ್ಮ. ಆದಿ ಚುಂಚನಗಿರಿಯಿಂದ ಬರ್ತಾ ಇದ್ದೀನಿ, ನಮ್ದು ಅಲ್ಲಿ ಆ ಊರಿನವರು, ಅಲ್ಲಿಂದ ಬರ್ತಿದ್ದೀನಿ. ಫಂಕ್ಷನ್ಗಳಿದ್ದಾಗಲೂ ಬರ್ತೀನಿ. ಬಾಬಾ ನಮ್ಗೆ ಒಳ್ಳೇದು ಮಾಡಿದರೆ. ನಾನು ತಮಿಳ್ನಾಡಿಗೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋದಾಗ ಬುಕ್ ತಂದು ಪ್ರತಿನಿತ್ಯ ಬರೀತೀನಿ, ಬರೆದು ಹೋದ ವಾರ ಒಂದು ಬುಕ್ ಕೊಟ್ಟಿದ್ದೀನಿ, ಅದನ್ನು ಒಳಗಡೆ ಬಾಬಾ ಹತ್ರ ಇಟ್ಟಿಯಾರಂತೆ. ನನಗೆ ನನ್ನ ಮಕ್ಕಳ ಕಷ್ಟ ನನ್ನ ಕಷ್ಟ ಕಡಿಮೆ ಆದರೆ ಸಾಕು, ಬಾಬಾ ಕಡೆಯಿಂದ ನನಗೆ ಒಳ್ಳೆಯದಾಗಿದೆ. ಧನ್ಯವಾದ. ವೀಕ್ಷಕರೇ, ಬಾಬಾರ ಮಹಿಮೆ ಅಪಾರವಾದದ್ದು ಅಂತ ನಮಗೆ ಗೊತ್ತಾಗ್ತಾ ಇದೆ. ಅಸಂಖ್ಯಾತ ಭಕ್ತರು ಇಲ್ಲಿ ಬಂದು ನೆಲೆಸಿರೋದನ್ನ ನೋಡಿದ್ರೆ ಅವರ ಮಹಿಮೆ ಎಂಥದ್ದು ಅಂತ ನಮಗೆ ಗೊತ್ತಾಗುತ್ತೆ. ಈಗ ಮತ್ತೊಬ್ಬ ಭಕ್ತಾದಿ ನಮ್ಮ ಜೊತೆ ಇದ್ದಾರೆ, ಅವರ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಅನುಪಮ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? 4 ವರ್ಷದಿಂದ ಬರ್ತಾ ಇದ್ದೀವಿ. ನಿಮ್ಮ ಕಷ್ಟಗಳೇನಾದರೂ ಪರಿಹಾರ ಆಗಿದೆಯಾ? ನಮ್ಗೆ ತುಂಬ ಕಷ್ಟ ಪರಿಹಾರ ಆಗಿದೆ ಈ ಬಾಬುನಿಂದ. ನಮಗೆ ಮಗಳನ್ನು ದೇವರಿಂದನೇ, ಆ ಕರುಣೆಯಿಂದನೇ ದೇವ್ರ ಪ್ರಸಾದ ಕೊಂಡು ಕೊಟ್ಟಿದ್ದಾನೆ, ಅದನ್ನು ನಾವು ಬರ್ತಾ ಇದ್ದೀವಿ. 2 ವರ್ಷದಿಂದ ನಮಗೆ ಒಳ್ಳೆಯದಾಗಿದೆ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಮತ್ತೊಬ್ಬ ಭಕ್ತರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ, ಯೋಗ ಮಾಸ್ಟರ್, ಯೋಗ ಶಿಕ್ಷಕ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ದೇವಸ್ಥಾನಕ್ಕೆ? ಸುಮಾರು 2 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ನನ್ನ ಸ್ನೇಹಿತರೊಬ್ಬರು ಪರಿಚಯ ಮಾಡಿಕೊಟ್ರು, ನಮ್ಮ ಊರು ಮಳವಳ್ಳಿ. ಒಂದು ಫಸ್ಟ್ ಸಾರಿ ಬಂದಾಗಲೇ ನನಗೇನೋ ಒಂಥರ ಅಟ್ರಾಕ್ಷನ್ ಆಯಿತು. ಪ್ರತಿ ಗುರುವಾರನೂ ತಪ್ಪದೇ ಬರ್ತಾ ಇದ್ದೀನಿ, ಈ ಮಹಾಮಂಗಳಾರತಿಗೆ ಅಟೆಂಡ್ ಆಗ್ತಾಯಿದ್ದೀನಿ. ಏನೋ ಒಂದು ಆನಂದ, ಸಂತೋಷ. ನಮ್ಮ ಪ್ರಾಬ್ಲಮ್ಸ್, ಏನೋ ಸಮ್ ಪ್ರಾಬ್ಲಮ್ಸ್ ಇತ್ತು, ಅದು ಸಾಲ್ವೇಷನ್ ಆಗಿದೆ. ಪ್ರತಿ ಗುರುವಾರ ಬರ್ತಾಯಿದ್ದೀನಿ.
ಭಾಳ ಆನಂದ ಆಗ್ತಾ ಇದೆ. ಭಾಳ ಬಹುಶಃ ಈ ದೇವಸ್ಥಾನ 5 ವರ್ಷದಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಕಾದಿದೆ ಅಂದರೆ, ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಇಲ್ಲಿಯ ಭಕ್ತರು ಬಾಬು ಅವರ ಪವಾಡ ಅಗಾಧವಾಗಿದೆ ಅಂತ ನಾನಾದರೂ ಭಾವಿಸಿದ್ದೇನೆ. ಬಹುಶಃ ನನ್ನ ಜೀವನದಲ್ಲೇ ಅದು ಏನೋ ಒಂದು ಅನುಭವ ಆಗಿದೆ. ಅದರಿಂದ ನಾನಲ್ಲದೆ ನನ್ನ ಶಿಷ್ಯಂದರು, ಯೋಗ ಶಿಷ್ಯಂದರು ಅನೇಕ ಈ ಬಾಬಾ ಅವ್ರ ಭಕ್ತರನ್ನ ಕರ್ತಾ ಇರ್ತಾ ಇದ್ದೀನಿ. ಪ್ರತಿ ವಾರ ದರ್ಶನ ಮಾಡ್ತಾ ಇದ್ದೀನಿ. ನಾನು ಕೂಡ ಇವಾಗ ಇಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. 1:30-2 ಗಂಟೆವರೆಗಿದ್ದು ನಾನು ಊರಿಗೆ ಹೋಗ್ತಾ ಇರ್ತೀನಿ. ಪ್ರತಿ ಗುರುವಾರ ಬರ್ತಾ ಇದ್ದೀನಿ. ಬಾಬಾ ಅವರ ಪವಾಡ ತುಂಬ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದು ಭಕ್ತರ ಬಾಯಲ್ಲೂ ಇದೆ ಇದೇ ಮಾತು, ಬಾಬಾರ ಪವಾಡಕ್ಕೆ ಮನಸ್ಸೋತು ಇಲ್ಲಿಗೆ ಆಗಮಿಸಿರುವಂಥದ್ದು. ಯಾವುದೇ ಕಷ್ಟವನ್ನು ಹೇಳಿಕೊಂಡ್ರು ಬಾಬಾ ಪರಿಹಾರ ಮಾಡ್ತಾನೆ ಅನ್ನುವಂತಹ ಪುನೀತ ಭಾವ ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಮತ್ತೊಬ್ಬ ಭಕ್ತರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಸಿದ್ದಪ್ಪ ಅಂದ್ಬಿಟ್ಟು ಮೇಡಮ್. ನಾನು ಇಲ್ಲಿಗೆ 5 ವರ್ಷದಿಂದ ಬರ್ತಾ ಇದ್ದೀನಿ. ಬಾಬಾ ನಮಗೆ ತುಂಬ ಒಳ್ಳೇದು ಮಾಡುತ್ತೇನೆ. ದುಡ್ಡು ಕಾಸು ತೊಂದರೆ ಆದಾಗೆಲ್ಲ ನಾನು ಬಾಬನ ಭಾರಿ ಬೇಡ್ಕೊಂಡ್ರೆ ನನ್ನ ಕಷ್ಟ ಎಲ್ಲ ಪರಿಹಾರ ಆಗಿದೆ. ಮತ್ತು ಬಾಬನೇ ಒಂದ್ಸರಿ ನಂಗೆ ಪ್ರತ್ಯಕ್ಷವಾಗಿ ಮನೆಯಲ್ಲೇ ನೋಡೋ ಥರನೇ ನಾನು ಅವ್ರಿಗೆ ಯಾವುದೋ ಒಂದು ಮರ ವ್ಯಾಪಾರ ಮಾಡೋಕ್ಕೆ ಬಂದಾಗ ಬಂದು ನಾನು ಅವರು ಕಾಫಿ ತಿಂಡಿ ಎಲ್ಲ ಕೊಟ್ಟು ಸತ್ಕಾರ ಮಾಡಿದ್ದೀನಿ. ನಾನು ನನ್ನ ಶಕ್ತಿ ಇರೋ ಗಂಟಲೂ ದೇವಸ್ಥಾನಕ್ಕೆ ಬಿಡಲ್ಲ, ಬರ್ತಾ ಇರ್ತೀನಿ. Thank you.
ಪ್ರಿಯ ವೀಕ್ಷಕರೇ, ಇಂದಿನ ಸಂಸ್ಕೃತಿ ವೈಭವ ವಿಶೇಷ ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಬರುತ್ತೇನೆ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.